जन्माशतन्वयादरता अर्थविघरा तेने ब्रह्म हृदय आदि कवि मुह्यं सूरय तेजो वारी मृद विमय ये मृषा धामना सदा निरस्त गुहक तो सत्यम परम धीमे सृष्टिस्थितप्य हेयन नियतदृशितमो बंदमोक्ष यस्मा अश्रह्मद्र प्रभृतिसुनरवेशत्मक विष्ण्यता सता सकलगुणनिधि

श्रीमत भागवते महामुनि कृते किम् वा परैहि ईश्वरः सत्यो हृत्यवरुत्ततेत्र कृतेभिः सुश्रु सुभिस्तक्षणात् निगमकल्पतरोर्कलितं फलम् सुखमुखादमृतद्रवसंयुतम पिबत भागवतम रसम् आलयम् मुहुरहो रसिकुविभाुका अभ्रमं भंगरहित अजडम विमल सदा आनंदतीर्थम तुम भजे तापत्रयापहम बवती यदनुभा कोपी जडमतिरिजंतुर्जाते प्रज्ञमौली सकलवचनचेतोदेवता भारती सा मम वाचा से निधत्तम सन्नधिम मनसेच अस्मत कृ समारामभां टीका कृत्वा दमध्यगां श्रीमदाचार्य पर्यन्तां वन्दे गुरुपरम्पराम् विद्यायाम् विभुदाचार्यम् वेदज्ञानाप्ति चन्दिराम दुर्मतद््वांतमर्तंडं सत्य यानमुनिम बजे पञ्चाशद्वर्ष परियन्तम् सततम् राम पूजा श्री सत्य प्रमोद गुरुरात भाषतम् नोहर दंबरे बंधुस्तम् गुरुरिष्टा देवतमिते तत्पादपंकेरुहम् प्राप्तम् माम् परिपाले सततम् याचे निबद्धाजलि चिंत मद्गुणोषचितन विधौ नून मना श्री सत्यात्मगु तुद्रियुगल हिवा न मे सद्गति येह शुकत् सम्यक् शिक्षिस्मेपाले धेनुपाचार तत्वज्ञानार्थ सिद्धये श्री गुरुभ्यो नमः हरि ही ओम हरि ही ओम हरि ही ओम स्वस्थस्तु अचेड सन्मंगलानि संतु श्लोकैक श्रवण पठन मात्रेण वक्तुश्च श्रोत्रूणां ನಿಖಿಳಕಲಿಕೃತಕಲ್ಮಷಾಪನೋದನ ಪಟುತರೆ ಧರ್ಮ್ಯಖಿಲ ಪುರಾತಸಾಧನೀತೆ ಅದ್ಯ ಶ್ರೀಮದ್ಭಾಗವತೆ ದಶಮಸ್ಕಂದಗತ ಪ್ರಾರಂಭೆ ಸತಿ ಕಂಚಿತ್ ಪೂರ್ವಕಥಾನದ ಹರಿ ಓಂ ಹರಿ ಓಂ ಹರಿ ಓ हरे राम हरे राम 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 हरे 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 कृष्णा हरे कृष्णा कृष्ण कृष्णा हरे 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 राम हरे राम 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 हरे 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 कृष्णा हरे कृष्णा कृष्ण कृष्णा हरे 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 राम हरे राम 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 हरे 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 कृष्णा हरे कृष्णा ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ನಿನ್ನೆ ದಿನ ಆರಂಭದ ಒಂದು ಇಪ್ಪತ್ತು ನಿಮಿಷ ನಿಮಗೆ ಕೆಲವರಿಗೆ ಬಹಳ ಕಡಿಮೆ ವಾಲ್ಯೂಮ್ನಲ್ಲಿ ಪ್ರವಚನ ಕೇಳಿಸಿರಬಹುದು ಇಲ್ಲಿಯ ನಮ್ಮ ಯಾಂತ್ರಿಕ ದೋಷದಿಂದ ಈ ರೀತಿಯಾಗಿ ಕೆಲವರಿಗೆ ಅನಾನುಕೂಲವಾಯಿತು ಅಂತ ನಂತರ ಗೊತ್ತಾಯಿತು ಆದರೂ ಮತ್ತೆ ನಾಲ್ಕು ಜನ ಕೇಳಿದೆ ಇಲ್ಲ ಕೇಳಿಸ್ತಾ ಇತ್ತು ಆದ್ರೆ ಭಾಳ ಲೋ ಇತ್ತು ಅಂತೇಳಿದೃಷ್ಟೇ ಇವತ್ತು ಆ ಯಾಂತ್ರಿಕ ಅನಾನುಕೂಲತೆಯನ್ನು ಸರಿಪಡಿಸಿದ್ದೇವೆ ನಿನ್ನಿನ ಶ್ಲೋಕದ ವಿಚಾರ ಪರಮಾತ್ಮ ಯಾವ ಮನುಷ್ಯ ಯಾವ ದೇವತೆಯಲ್ಲಿ ಇರಲಿ ಮನುಷ್ಯನಿರಲಿ ಪ್ರಾಣಿಗಳಲ್ಲಿರಲಿ ಎಲ್ಲಿ ಇದ್ದರೂ ಆ ದೇವತಾ ಮನುಷ್ಯ ಪ್ರಾಣಿಗಳ ದೇಹಗತವಾಗಿರ್ತಕ್ಕಂಥ ಅಥವಾ ಅಲ್ಲಿರ್ತಕ್ಕಂಥ ಜೀವನ ಕರ್ಮಾನುಸಾರವಾಗಿ ಬರ್ತಕ್ಕಂತಹ ಸುಖ ದುಃಖಗಳ ವಿಕಾರ ಶ್ರೀಹರಿಯ ಮೇಲೆ ಆಗೋದಿಲ್ಲ ಭಗವಂತನ ಮೇಲೆ ಆಗೋದಿಲ್ಲ ಅವನು ನಿರ್ಲಿಪ್ತ ಆರಂಭದಲ್ಲಿ ನಾನು ಹೇಳಿದಂತೆ ಕಣ್ಣಿನಂತೆ ಕಣ್ಣಿನಲ್ಲಿ ಏನು ಹಾಕಿದ ಹೊರಗೆ ಬೀಳ್ತದೆ ಅದು ಅದು ಹೇಗೆ ನಿರ್ಲಿಪ್ತವು ಪರಮಾತ್ಮ ಅದೇ ರೀತಿಯಾಗಿ ನಿರ್ಲಿಪ್ತ ಎಲ್ಲಿದ್ದರೂ ಪೂರ್ಣನಾಗಿರ್ತಾನೆ ಎಲ್ಲಿದ್ದರೂ ದೋಷ ದೂರನಾಗಿರ್ತಾನೆ ಇನ್ನು ಪರಮಾತ್ಮ ಪರಿಪೂರ್ಣನಾಗಿದ್ದರೂ ಪರಮಾತ್ಮನಿಂದ ಅತ್ಯಂತ ಭಿನ್ನರು ಜೀವರು ಅವನನ್ನು ಸರಿಯಾಗಿ ಪೂರ್ತಿಯಾಗಿ ತಿಳಿದುಕೊಳ್ಳಲಿಕ್ಕೂ ಅವರಿಗಾಗೋದಿಲ್ಲ ಅಂದಮೇಲೆ ನಾನೇ ದೇವರು ಅಂತ ಅನ್ನೋತಕ್ಕಂಥ ಅವರ ದೃಷ್ಟತೆ ಎಂತಹದು ತಮ್ಮ ಮುಖ ತಮಗೆ ಕನ್ನಡಿ ಇಲ್ಲದೆ ನೋಡ್ಕೊಳ್ಳಿಕ್ಕಾಗೋದಿಲ್ಲ ಇಂತಹ ಅಯೋಗ್ಯನಾಗಿರ್ತಕ್ಕಂಥ ಈ ಮನುಷ್ಯ ನಾನೇ ದೇವರನ್ನು ತಿಳ್ಕೊಂಡ್ರೆ ತಿಳಿದುಕೊಳ್ಳಿ ಏನು ತಪ್ಪು ತಿಳಿದುಕೊಳ್ಳಿ ತಪ್ಪಲ್ಲ ಆ ರೀತಿಯಾಗಿ ತಿಳಿದುಕೊಂಡಾಗ ಅವನು ಭಗವಂತನಿಗೆ ಕೃತಜ್ಞನಾಗ್ತಾನೆ ಕೃತಜ್ಞತೆಗೆ ಮಹಾ ಗೌರವ ನರಕ ಅಲ್ಲ ಕೃತಜ್ಞತೆ ಹೆಚ್ಚಾದಂತೆ ಅದು ಅಂಧಂತ ಮಸೆಗೆ ಕಾರಣವಾಗ್ತಾರೆ ಆ ಬಗ್ಗೆ ನಾನು ವಿಸ್ತಾರವಾಗಿ ಹೇಳಿದ್ದೇನೆ ಮನುಷ್ಯ ಕೃತಜ್ಞನಾಗಿರಬೇಕು ಆದರೂ ಕೂಡ ಅವರಲ್ಲಿಯೂ ಕೂಡ ಮುಕ್ತಿಯೋಗ್ಯರು ಆನಂತರ ನಿತ್ಯ ಸಂಸಾರಿಗಳು ತಮ್ಮೋ ಯೋಗ್ಯರು ಜೀವ ಜೀವರಲ್ಲಿಯೂ ಕೂಡ ಭೇದ ಇದೆ ಜೀವ ಪರಮಾತ್ಮನಲ್ಲಿ ಭೇದ ಇದೆ ಜೀವ ಜೀವರಲ್ಲಿ ಭೇದ ಇದೆ ಜೀವ ಜಡದಲ್ಲಿ ಭೇದ ಇದೆ ಚೇತನ ಮತ್ತು ಅಚೇತನದಲ್ಲಿ ಭೇದ ಇರುವುದು ಸಣ್ಣ ಹುಡುಗರಿಗೂ ಗೊತ್ತು ಅದಕ್ಕೋಸ್ಕರ ಪ್ರತ್ಯೇಕವಾಗಿ ಏನು ಲ್ಯಾಬಿನಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಜಡ ಜಡದಲ್ಲಿ ಭೇದ ಇದೆ ಒಂದು ಕೆಮಿಕಲ್ನಲ್ಲಿರ್ತಕ್ಕಂಥ ಗುಣಧರ್ಮ ಇನ್ನೊಂದು ಕೆಮಿಕಲ್ನಲ್ಲಿ ಇರೋದಿಲ್ಲ ಒಂದು ಕಂಪೌಂಡ್ನಲ್ಲಿರ್ತಕ್ಕಂಥ ಗುಣಧರ್ಮ ಇನ್ನೊಂದು ಇರೋದಿಲ್ಲ ಹೈಡ್ರೋಜನಲ್ಲಿದ್ದ ಗುಣಧರ್ಮನೇ ಆಕ್ಸಿಜನ್ನಲ್ಲಿ ಇರೋದಿಲ್ಲ ಆಕ್ಸಿಜನ್ನಲ್ಲಿ ಗುಣಧರ್ಮ ಹೈಡ್ರೋಜನ್ನಲ್ಲಿ ಇರೋದಿಲ್ಲ ಜಡ ಜಡದಲ್ಲಿಯೂ ಭೇದ ಇದೆ ಅಷ್ಟೇ ಅಲ್ಲ ತಾರತಮ್ಯವೂ ಇದೆ ತಾರತಮ್ಯ ಅಂದ ಕ್ಷಣಕ್ಕೇನೆ ಇಲ್ಲ ನೀವು ಭಾಳ ಭಾವ ಮಾಡ್ತೀರಿ ಅದರಿಂದಾಗಿ ನಿಮ್ಮ ದ್ವೈತ ಮತ ಸಮಾಜದಲ್ಲಿ ಭಾವವನ್ನು ಹುಟ್ಟಿಸ್ತದೆ ಹುಟ್ಟಿಸೋದಿಲ್ಲ ಇದ್ದದ ಸತ್ಯವನ್ನು ಹೇಳ್ತದೆ ಎಲ್ಲರೂ ಸಮಾನತ ಅಂತಕ್ಕಂತಹ ಯಾರ್ಯಾರು ಆಗಿ ಹೋಗಿದ್ದಾರೆ ಅವರೆಲ್ಲರೂ ಕೂಡ ಆತ್ಮವಂಚನೆ ಮಾಡಿಕೊಂಡಿದ್ದಾರೆ ಎಲ್ಲರೂ ಸಮಾನರು ಅಂತಿಕೊಂಡು ಇದು ಸುಳ್ಳು ಹೇಳಿ ಜನರಿಗೆ ಮೋಸ ಮಾಡಿದ್ದಾರೆ ವಂಚನೆ ಮಾಡಿದ್ದಾರೆ ಅಂತ ಅರ್ಥ ಎಲ್ಲರೂ ಸಮ ಅಲ್ಲ ಮನೆಯಲ್ಲಿ ಎಲ್ಲರೂ ಸಮ ಆಗಿದ್ದರೆ ಎಲ್ಲರೂ ಒಂದೇ ರೀತಿಯಿಂದ ಊಟ ಮಾಡ್ತಾರೆ ಮಾಡ್ತಾರೆ ಮಾಡ್ತೀರಿ ಮಾಡ್ತೀರಿ ಹೇಳಿ ಒಬ್ಬನಿಗೆ ಎರಡು ಚಪಾತಿ ತಿಂದರೆ ಒಬ್ಬನು ಅರ್ಧ ತಿಂತಾನೆ ಸಣ್ಣ ಕೂಸಿದ್ರೆ ಬರೀ ಮೆತ್ತಗೆ ಅನ್ನ ತಿಂತಾರೆ ಸಮ ಹೇಗೆ ಬ್ಲಡ್ ಗ್ರೂಪ್ನಲ್ಲಿ ಸಾಮ್ಯತೆ ಇದೆ ಇಲ್ಲ ಬ್ಲಡ್ ಗ್ರೂಪ್ನಲ್ಲಿಯೂ ಕೂಡ ಬ್ಲಡ್ ಗ್ರೂಪಿನ ವಿಭಾಗವನ್ನು ನೋಡ್ತಾರೆ ರಕ್ತ ಕೊಡ್ಬೇಕಾರೆ ಏನು ಬೇಕಾ ಸುಮ್ಮನೆ ಯಾವುದೋ ರಕ್ತ ತೆಗೆದುಕೊಂಡು ಕೊಡಲಿ ಜೀವಿತ ಇರ್ತಾನೆ ಮನುಷ್ಯ ಹೆಜ್ಜೆ ಹೆಜ್ಜೆಗೂ ನಮ್ಮಲ್ಲಿರ್ತಕ್ಕಂಥ ಭಿನ್ನತೆ ವ್ಯಕ್ತವಾಗ್ತದೆ ಎಲ್ಲರೂ ಸಮ ಅಲ್ಲ ಸ್ಟೇಜ್ ಮೇಲೆ ನಿಂತುಕೊಂಡು ಓಟು ತೆಗೆದುಕೊಳ್ಳಬೇಕಾದಾಗ ಆನಂತರ ಸಮಯ ಸರದಲ್ಲಿ ನಾವು ನೀವು ಒಂದೇ ಅಂತಕೊಂಡು ಬಹಳ ಉದಾರಿ ಅಂತ ಹೇಳಿಕೊಂಬ ಸಲುವಾಗಿ ಬೇಕಾದರೆ ಈ ಸ್ಟೇಜಿನಲ್ಲಿ ಹೇಳಕ್ಕೆ ಶೋಭಿಸ್ತಕ್ಕಂಥ ಶಬ್ದವೇ ಹೊರತು ಪ್ರಾಕ್ಟಿಕಲ್ನಲ್ಲಿ ಈ ಸಮಶಬ್ದತೆ ಇಲ್ಲ ಸಮ ಅಂದರೆ ದೋಷರಹಿತ ನಿನ್ನ ನಾನು ಹೇಳಿದ್ದೇನೆ ಮಿ ಸಮ ಬ್ರಹ್ಮ ಅಂತ್ಕೊಂಡು ಅಂತ ಹೇಳಿ ಈ ಸಮತ್ವ ನಮ್ಮಲ್ಲಿರುವ ಶರೀರದಲ್ಲಿರ್ತಕ್ಕಂಥ ದೋಷಗಳನ್ನು ನಾವು ಪ್ರಾಕೃತಿಕವಾಗಿ ಆ ದೋಷಗಳನ್ನು ದೂರ ಮಾಡ್ಕೊಳ್ಬೇಕು ಸುಶ್ರುತದಲ್ಲಿ ಒಂದು ಶ್ಲೋಕ ಬರ್ತಾರೆ ಯಾವ ವ್ಯಕ್ತಿ ಆರೋಗ್ಯಕನ್ನಾಗಿರ್ತಾನೆ ಅಂತಕೊಂಡು ಅಂತ ಹೇಳಿ ಆರೋಗ್ಯವಂತನಾಗಿರ್ತಾನೆ ಅಂತ ಹೇಳಿ ನಿತ್ಯಂ ಹಿತ ಆಹಾರ ವಿಹಾರ ಸೇವೆ ಭಗವದ್ಗೀತೆಯಲ್ಲಿ ಪರಮಾತ್ಮನ ಹೇಳ್ತಾನೆ ಯುಕ್ತ ಆಹಾರ ವಿಹಾರ ಯಾವನಿಗೆ ಸಾಧನೆ ಸಾಧ್ಯ ಇದೆ ಭಗವಂತನ ಪಡೆಯುವ ಸಾಧನೆ ಮಾಡಲಿಕ್ಕೆ ವ್ಯಕ್ತವೇ ಆಗಿರ್ತಕ್ಕಂಥ ವ್ಯಕ್ತಿ ಯೋಗ್ಯ ತನಗೆ ಹಿತಕರವಾದ ಆಹಾರ ತೆಗೆದುಕೊಳ್ಬೇಕು ಬಾಯಿ ರುಚಿಯಂತ ಏನು ಬೇಕಾದ ತಿನ್ನೋದಲ್ಲ ಎಜುಕೇಟೆಡ್ ಅಂತ ಅನ್ನೋದು ಬಿಸಿ ಬಿಸಿಯಾಗಿರ್ತಕ್ಕಂಥದ್ದನ್ನು ಹೋಟೆಲ್ನಲ್ಲಿ ತಿನ್ನೋದು ಮೇಲೆ ಐಸ್ ಕ್ರೀಮ್ ತಣ್ಣಗಿನ ಐಸ್ ಕ್ರೀಮ್ ತಿನ್ನೋದು ಕೋಲ್ಡ್ ಡ್ರಿಂಕ್ ಕುಡಿಯೋದು ಇವರೆಲ್ಲ ಎಜುಕೇಟೆಡ್ ನ್ಯಾಷನಲಿಸ್ಟು ಡಬಲ್ ಗ್ರಾಜುಯೇಟ್ ಐ ಎ ಎಸ್ ಆಫೀಸರ್ ಕೆಸೆಯಲ್ಲಿ ಸಿಗರೇಟ್ ಪ್ಯಾಕ್ ಇರ್ತದೆ ಯುಕ್ತ ಆಹಾರ ಯುಕ್ತ ವಿಹಾರ ನಾನು ಹೇ ಸಲ ಹೇಳ್ತಾ ಬಂದಿದ್ದೇನೆ ಟೈಮ್ ಟೇಬಲ್ ಮಾಡಿಕೊಳ್ಳಿ ಅಂತ ಬೇಗ ಮಲಗಬೇಕು ಬೇಗ ಮಲಗಬೇಕು ಬೇಗ ಹೇಳಬೇಕು ಸಮೀಕ್ಷೆಕಾರಿ ಪ್ರತಿಯೊಂದು ಕೆಲಸ ಇದು ಸರಿಯೋ ತಪ್ಪು ನನ್ನ ಆರೋಗ್ಯಕ್ಕೆ ಇದು ಯೋಗ್ಯವೋ ಅಯೋಗ್ಯವೋ ಅಂತನ್ನೋದನ್ನು ಸಮೀಕ್ಷಕಾರಿ ಸರಿಯಾಗಿ ವಿಚಾರ ಮಾಡಿ ನಾನು ಏನನ್ನು ತಿಳಿದುಕೊಳ್ಳಬೇಕು ಅಂತನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು ವಿಚಾರ ಮಾಡಿ ಅವನು ಹೆಜ್ಜೆ ನೀಡ್ತಾನೆ ಅಸಕ್ತ ಅದು ಕುಡಿ ಇದು ಕುಡಿ ಇದು ತಿನ್ನು ಅದು ತಿನ್ನು ಪಿಕ್ ಪಿಕ್ಚರ್ ನೋಡು ಇಪ್ಪತ್ನಾಲ್ಕು ತಾಸು ಕಿವೆ ಹಾಕ್ಕೊಂಡು ಏನೋ ಮಾಡ್ಕೋತಿರು ಕಂಟಿನ್ಯೂಸ್ ಮೊಬೈಲ್ ನೋಡ್ತೀರು ಇವೆಲ್ಲ ಒಂದು ಥರದ ಚಟಗಳು ಈ ಚಟಗಳಲ್ಲಿ ಯಾವನು ಆಸಕ್ತನಾಗಿಲ್ಲ ದಾತ ತೆಗೆದುಕೊಳ್ಳುವುದನ್ನು ಎಷ್ಟು ಅಷ್ಟೋದು ಕೊಡುವುದರಲ್ಲಿ ಅಷ್ಟೋ ಸಂತೋಷ ಇರಬೇಕು ಆ ಕೊಡುವುದರಲ್ಲಿ ಸಂತೋಷ ನಮ್ಮ ಆರೋಗ್ಯ ಕಾರಣ ಅಂತ ಹೇಳಿ ಸುಶ್ರುತ ಸಂಹಿತ ಹೇಳ್ತದೆ ವಾಗ್ಭಟನ್ನು ಎದೇ ರೀತಿಯಾಗಿ ಹೇಳ್ತಾನೆ ದಾತ ಸಮಹ ಸಮಹ ಅಂತ ಅಂತಂದರೆ ತನ್ನ ಶರೀರದಿದ್ದ ದೋಷಗಳನ್ನು ತಿಳಿದುಕೊಂಡು ಅವುಗಳನ್ನು ದೂರ ಮಾಡಿಕೊಳ್ಬೇಕು ತನಗೆ ವಾತ ಇದೆ ಪಿತ್ತ ಇದೆ ಕಫ ಇದೆ ಅಥವಾ ತನಗೆ ಜೀರ್ಣ ಆಗೋದಿಲ್ಲ ಇಂಥ ಸಮಯದಲ್ಲಿ ಆ ದೋಷಗಳನ್ನು ಮೂಲದಲ್ಲಿಯೇ ಆಹಾರದಲ್ಲಿ ಬದಲಾವಣೆ ಔಷಧ ತೆಗೆದುಕೊಂಡಲ್ಲ ಆಹಾರದಲ್ಲಿ ಬದಲಾವಣೆ ಮಾಡಿಕೊಂಡು ಸರಿ ಮಾಡ್ಕೊಳ್ಬೇಕು ನಿರ್ದೋಷನಾಗಲಿಕ್ಕೆ ಪ್ರಯತ್ನಿಸಬೇಕು ಸತ್ಯಪರಹ ಶಾಸ್ತ್ರದಲ್ಲಿ ಹೇಳಿದಂತೆ ಆಚರಣೆಶೀಲನಾಗಿರಬೇಕು ಕ್ಷಮಾವಾನ್ ಬೈದಿರ್ತಕ್ಕಂಥ ನಿಂದೆ ಮಾಡಿರ್ತಕ್ಕಂಥವ್ರು ಹಿಂದೆ ಟೆನ್ಷನ್ನಿಗೆ ಬಂದು ಒದರಾಡಿ ಚೀರಾಡಿ ಇರಬಾರ್ದು ಅಂತಾರೆ ಅಂದ್ಕೊಳ್ಳಿ ನಾನು ನಾನೇ ಹಾನಿ ಮಾಡಿಕೊಳ್ಳಲಿ ಆಪ್ತೋಪ ತನಗೆ ಆಪ್ತರಾಗಿರ್ತಕ್ಕಂಥ ಗುರುಗಳು ತಂದೆ ತಾಯಿ ಗುರು ಹಿರಿಯರನ್ನು ಸೇವೆ ಮಾಡಿಕೊಂಡು ಯಾವ ವ್ಯಕ್ತಿ ಇರ್ತಾನೆ ಅವನು ಭವತಿ ಅರೋಗ ರೋಗಹೀನನಾಗಿರ್ತಾನೆ ಅಂತಕ್ಕೊಂಡು ಅಂಥೇಳಿ ವೈದ್ಯಶಾಸ್ತ್ರದಲ್ಲಿ ಹೇಳ್ತದೆ ನಿತ್ಯಂ ಹಿತಾಹಾರ ವಿಹಾರ ಸೇವಿ ಸಮೀಕ್ಷಕಾರಿ ವಿಷಯೇಶು ಅಸಕ್ತಃ ದಾತ ಸಮಸತ್ಯಪರ ಆಪ್ತೋಪಸೇವಿ ಭವತ್ಯ ರೋಗ ಇದು ಶಾರೀರಿಕ ಆರೋಗ್ಯಕ್ಕೆ ಇದ್ದರೆ ಮಾನಸಿಕ ಆರೋಗ್ಯಕ್ಕೂ ಇದೇ ನಿಯಮ ಸಾಧನೆಗೂ ಏನೇ ಇದೇ ನಿಯಮ ಸಾಧಕನಾಗಿರ್ತಕ್ಕಂಥವನು ಹಿತಮಿತ ಆಹಾರವನ್ನು ಸ್ವೀಕರಿಸಬೇಕು ಆನಂತರ ಯಾವುದೂ ಅತಿಯನ್ನು ಮಾಡಲಿಕ್ಕೆ ಹೋಗಬಾರ್ದು ಅತಿ ವ್ಯಾಯಾಮ ಅತಿ ಓಡೋದು ಅತಿ ಸಿನಿಮಾ ನೋಡೋದು ಅತಿ ಟಿ ವಿ ಮುಂದೆ ಕೂತ್ಕೊಳ್ಳೋದು ಅತಿ ಖಾರ ತಿನ್ನೋದು ಅತಿ ಹುಳಿ ತಿನ್ನೋದು ಈ ಅತಿಯನ್ನು ಬಿಟ್ಬಿಡ್ಬೇಕು ಪ್ರತಿಯೊಂದು ಕ್ರಿಯೆ ವಿಚಾರ ಮಾಡಿ ಅಲ್ಲ ವಿಚಾರ ಮಾಡಿ ಹೆಜ್ಜೆಯನ್ನು ಇಡಬೇಕು ಯಾವುದೇ ರೀತಿಯಾಗಿರ್ತಕ್ಕಂಥ ಚಟಗಳಿಂದ ಯುಕ್ತನಾಗಬಾರ್ದು ವೈಷಾಯಿಕವಾಗಿರ್ತಕ್ಕಂಥ ಸುಖದಲ್ಲಿ ಆಸಕ್ತನಾಗಬಾರ್ದು ದಾನಾದಿಗಳನ್ನು ಮಾಡಿ ಪುಣ್ಯಗಳಿಸ್ಬೇಕು ಆ ನಂತರ ಈ ರೀತಿಯಾಗಿ ಮನುಷ್ಯನ ಸಾಧನೆ ಇರಬೇಕು ಇಂಥ ಸಾಧನೆಯ ಸಂದರ್ಭದಲ್ಲಿ ಸಾಮಾನ್ಯ ಸಾಧಕರು ಪ್ರಯತ್ನಶೀಲರ ಸಾಧಕರು ಅತಿ ಉತ್ತಮ ಸಾಧಕರು ಫೇಲ್ ಆಗ್ತಕ್ಕಂಥವ್ರು ಆನಂತರ ಪಾಸಿಂಗ್ ಮಾರ್ಕ್ ತೆಗೆದುಕೊಳ್ತಕ್ಕಂಥವರು ಥರ್ಡ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ರ್ಯಾಂಕ್ ತಾರತಮ್ಯ ಇದ್ದದ್ದೇ ಅಲ್ಲ ತಾರತಮ್ಯ ಇಲ್ಲದೇ ಇದ್ದರೆ ಎಲ್ಲರಿಗೂ ಸೇಮ್ ಮಾರ್ಕ್ ಇಲ್ಲ ಇಂತಹ ತಾರತಮ್ಯ ಇರತಕ್ಕಂಥ ವ್ಯಕ್ತಿಗಳು ಅವರ ಯೋಗ್ಯತೆ ಪ್ರಯತ್ನ ನೋಡಿಕೊಂಡು ಭಗವಂತ ಅವರಲ್ಲಿ ಇದ್ದು ಅವರಷ್ಟೇ ಶಕ್ತಿಯಿಂದ ಇದ್ದು ಅವರಿಗೆ ಎಷ್ಟು ಬೇಕೋ ಅಷ್ಟೇ ಶಕ್ತಿಯಿಂದ ತಾನಲ್ಲಿ ಸನ್ನಿಹಿತನಾಗಿದ್ದುಕೊಂಡು ಅವರಿಂದ ಆ ಕಾರ್ಯವನ್ನು ಮಾಡಿಸ್ತಾನೆ ನಾವು ಮಾಡಲಿಕ್ಕೆ ನಮಗೆ ಸ್ವಾತಂತ್ರ್ಯ ಇಲ್ಲ ಸ್ವತಂತ್ರನಾಗಿರ್ತಕ್ಕಂಥವನು ಶ್ರೀಹರಿ ಶ್ರೀಹರಿ ಮಾಡಿ ನಮ್ಮಲ್ಲಿದ್ದು ಮಾಡಿ ನಮ್ಮ ಕಡೆಯಿಂದ ಮಾಡಿಸಿ ನಮಗೆ ಪರಮಾತ್ಮ ಕೀರ್ತಿಯನ್ನು ಕೊಡ್ತಾನೆ ಪುಣ್ಯವನ್ನು ಕೊಡ್ತಾನೆ ಅನುಗ್ರಹವನ್ನು ಮಾಡ್ತಾನೆ ಕಡೆಯಿಂದ ಮಾಡಿಸಿ ಅವರ ಯೋಗ್ಯತಾನುಸಾರವಾಗಿರ್ತಕ್ಕಂಥ ಫಲವನ್ನು ಭಗವಂತ ಅವರಿಗೆ ಕೊಡ್ತಾನೆ ಆದರೆ ಸರಿಯಾಗಿರ್ತಕ್ಕಂಥ ಸಂಸ್ಕಾರದಿಂದ ಬಂದವರು ಗುರುಗಳನ್ನು ಆಶ್ರಯಿಸಿರ್ತಕ್ಕಂಥ ವ್ಯಕ್ತಿಗಳು ಗುರುಗಳನ್ನು ಆಶ್ರಯಿಸಿರ್ತಕ್ಕಂಥ ವ್ಯಕ್ತಿಗಳು ವೇದಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ವೇದಾಭ್ಯಾಸದಿಂದಲೇ ಭಗವಂತನ ಅಸಂಖ್ಯ ಅನಂತ ಮಹಿಮೆಗಳು ಗೊತ್ತಾಗುತ್ತವೆ ಅಂತೇಳ್ಕೊಂಡಂತನ್ನೋದನ್ನು ಮನಸ್ಸಿನಲ್ಲೇ ನಿರ್ಧಾರ ಮಾಡಿ ಆ ವೇದಗಳ ವಿಶೇಷವಾಗಿರ್ತಕ್ಕಂಥ ಸಿದ್ಧಾಂತವನ್ನು ಮನನ ಮಾಡ್ತಾ 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 ಮನಸ್ಸಿನಲ್ಲಿ ನಿಶ್ಚಯಿಸಿ ಆ ಭಗವಂತನನ್ನು ಇವನೇ ನನ್ನ ಸರ್ವೇಷ್ಟದಾತ ಇವನೇ ನನಗೆ ಅತ್ಯಂತ ಅವನನ್ನು ಬಿಟ್ಟು ಬೇರೆ ಯಾರು ಬೇಡ ಅಂತ ತಿಳ್ಕೊಂಡು ಹೇಳಿ ಆ ವೇದಾಧ್ಯಯನಗಳಿಂದ ಭಗವಂತನಲ್ಲಿ ಯಾವನ್ನು ರತನಾಗ್ತಾನೆ ಅಂತಹ ವ್ಯಕ್ತಿ ನಿಶ್ಚಿತವಾಗಿಯೂ ಕೂಡ ಉತ್ತಮವಾದ ಗತಿಯನ್ನು ಪಡಿತಾನೆ ಆದರೆ ಅಂತಹ ವ್ಯಕ್ತಿ ಎಲ್ಲೋ ನೀನೇ ಮಾಡಿದ್ದು ಅಂತಂತಾನೆ ಹೊರತು ನಾನು ಮಾಡಿದ್ದು ಅಂತ ಅನ್ನೋದಿಲ್ಲ ಅಷ್ಟೇ ಅಲ್ಲ ಪ್ರತಿಯೊಂದು ಕ್ರಿಯೆಯನ್ನು ಕೂಡ ನಿನ್ನ ಪೂಜೆ ಅಂತ ಇಟ್ಕೊಂಡಂತಾನೆ ಪರಮಾತ್ಮ ನಾನು ಮಲಗುವುದು ನಿನಗೆ ಸಾಷ್ಟಾಂಗ ನಮಸ್ಕಾರ ಭಗವಂತ ನಾನು ಕೂಡುವುದು ನಿನ್ನ ಧ್ಯಾನ ನಾನು ನಡೆಯುವುದು ನಿನ್ನ ಪ್ರದಕ್ಷಿಣೆ ನಾನು ಮಾತನಾಡುವುದು ನಿನ್ನ ಸ್ತೋತ್ರ ನಾನು ಸ್ನಾನ ಮಾಡುವುದು ನಿನ್ನ ಅಭಿಷೇಕ ನಾನು ಊಟ ಮಾಡುವುದು ನಿನಗೋಸ್ಕರ ನಿನ್ನನ್ನು ಪ್ರೀತಿಗೋಸ್ಕರ ಮಾಡ್ತಕ್ಕಂಥ ಯಜ್ಞ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ಕ್ರಿಯೆಗಳು ನಿನ್ನ ಆರಾಧನೆ ಅಂತ ಹೇಳಿ ಪ್ರತಿಯೊಂದನ್ನು ಭಗವಂತನ ಪೂಜೆ ಅಂತ ತಿಳಿದುಕೊಳ್ತಾರೆ ಅವರು ಹಾಕಿ ತಿಳಿದುಕೊಂಡ್ರೆ ನಮ್ಮ ಶರೀರದಲ್ಲಿ ತತ್ವಾಭಿಮಾನ ದೇವತೆಗಳಿದ್ದಾರಲ್ಲ ಈ ತತ್ವಾಭಿಮಾನ ದೇವತೆಗಳು ಕಣ್ಣಿನಲ್ಲಿದ್ದ ಸೂರ್ಯ ನಾನು ಈ ಜನರಿಗೆ ಎಲ್ಲ ವಸ್ತುಗಳು ಕಾಣುವಂತೆ ಮಾಡಿ ಇದು ಭಗವಂತನ ಪೂಜೆ ಇದ್ದೇನೆ ಭಗವಂತನಿಗೆ ಪ್ರಿಯವಾದ ಕೆಲಸ ಇದು ಅದಕ್ಕೋಸ್ಕರ ಮಾಡ್ತಾಯಿದ್ದೇನೆ ಹಂಸ ಸ್ವಹಂ ಹಂಸ ಅಂತ ತಿಳ್ಕೊಂಡು ಅಂತೇಳಿ ದಿನಕ್ಕೆ ಇಪ್ಪತ್ತೊಂದು ಸಾವಿರದ ಆರುನೂರು ಸಲ ನಮ್ಮ ಶ್ವಾಸ ಹಾಕಿ ಹೊರಗೆ ಹಾಕ್ತಕ್ಕಂಥ ವಾಯುದೇವರು ಇದು ಭಗವಂತನ ಸೇವೆ ಅಂತ ಮಾಡ್ತಾರೆ ಜ್ಞಾನಿಗಳಲ್ಲಿದ್ದು ಇದು ಅತೀ ಶ್ರೇಷ್ಠ ಸೇವೆ ಅಂತ ತಿಳ್ಕೊಂಡು ಅಂತೇಳಿ ಮಾಡ್ತಾರೆ ಮಧ್ಯಮರಲ್ಲಿದ್ದು ಪರಮಾತ್ಮ ತಪ್ಪು ಮಾಡ್ತಾ ಇದ್ದಾರೆ ತಮ್ಮ ಪ್ರಾರಬ್ಧ ಕರ್ಮಾನುಸಾರವಾಗಿ ಆದರೂ ಇಲ್ಲಿದ್ದುಕೊಂಡು ಅವರ ಚೆಲ್ಲವಲಾದಿಗಳಿಗೆ ನಾವು ಸಹಾಯ ಮಾಡುತ್ತೇವೆ ಇದು ಕೂಡ ನನ್ನ ಪೂಜೆ ಇದಕ್ಕಿಂತಲೂ ಹೆಚ್ಚು ಪಾಪಿಗಳಲ್ಲಿದ್ದು ಅವ್ರ ಕಡೆಯಿಂದ ತಪ್ಪು ಕೆಲಸಗಳನ್ನು ಮಾಡಿಸ್ತಾ ಇರ್ತಾರೆ ಅದು ಕೂಡ ನಿನ್ನ ಸೇವೆ ಅಂತ ಕೊಂಡೊಂತರ ಮಾಡ್ತಾರೆ ಪರಮಾತ್ಮ ಪಾಪಿಗಳಲ್ಲಿದ್ದು ಪಾಪಾಚಾರವನ್ನು ಮಾಡಿಸ್ತಾನೆ ಅವನ ಕಡೆಯಿಂದ ಅವ್ರ ಕಡೆಯಿಂದ ಮಾಡಿಸ್ತಾನೆ ಯಾಕೆ ಅವರು ಪಾಪ ಮಾಡಿದ್ದಾರೆ ಅವರ ಕರ್ಮಾನುಸಾರವಾಗಿ ಅವ್ರ ಕಡೆಯಿಂದ ಪಾಪ ಕೆಲಸ ಆಗಬೇಕಾಗಿದೆ ಅದಕ್ಕೋಸ್ಕರ ಅವ್ರ ಕಡೆಯಿಂದ ಆ ರೀತಿಯಾಗಿ ಮಾಡಿಸ್ತಾನೆ ಜ್ಞಾನಗಳಲ್ಲಿ ಪರೋಕ್ಷ ಜ್ಞಾನಕ್ಕೆ ರೀತಿಯಾದಂತಹ ಸಾಧನವನ್ನು ಪರಮಾತ್ಮ ಮಾಡಿಸಿದರೆ ಮಧ್ಯಮರಲ್ಲಿ ಅನೇಕ ಪುಣ್ಯಕರವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿಸಿದರೆ ಪಾಪಿಗಳಲ್ಲಿದ್ದು ನರಕಕ್ಕೆ ಕಾರಣೀಭೂತವಾದ ಕಾರ್ಯವನ್ನು ಮಾಡಿಸಿದರೆ ಅನಂತಮುನಿಯೋಗ್ಯರಲ್ಲಿದ್ದು ತನ್ನ ದ್ವೇಷವನ್ನು ತಾನೇ ಮಾಡಿಸಿ ಆ ದ್ವೇಷದ ವೇಳೆಯಲ್ಲಿ ತತ್ವಾಭಿಮಾನ ದೇವತೆಗಳು ಅವರಿಗೆ ದ್ವೇಷ ಹೆಚ್ಚು ಮಾಡಿ ಪರಮಾತ್ಮ ಇದು ನಿನ್ನ ಪೂಜೆ ನಿನ್ನ ದ್ವೇಷ ಹೆಚ್ಚು ಮಾಡಿದಷ್ಟು ಅವರು ಬೇಗನೆ ಅಂದಂಥ ಮನಸ್ಸಿಗೆ ಹೋಗಿಬಿಡ್ತಾರೆ ಜಗತ್ತಿಗೆ ಅವ್ರು ಪೀಡಿತ ನಿಂತು ಹೋಗ್ತಾರೆ ಅಂತ ತಿಳ್ಕೊಂಡು ಅಂತೇಳಿ ಇದು ಕೂಡ ನಿನ್ನ ಪೂಜೆ ಅಂತ ತಿಳ್ಕೊಂಡು ಅಂತೇಳಿ ಅವರು ಮಾಡ್ತಾಯಿರ್ತಾರೆ ಒಟ್ಟು ಪರಮಾತ್ಮ ಎಲ್ಲರಲ್ಲಿದ್ದುಕೊಂಡು ತಾನೇ ಮಾಡಿ ಪ್ರತಿಯೊಂದು ಕ್ರಿಯೆಯನ್ನು ತನ್ನ ಪೂಜೆ ಅಂತ ತಿಳ್ಕೊಂಡು ಅಂತೇಳಿ ಸ್ವೀಕರಿಸ್ತಾನೆ ತತ್ವಾಭಿಮಾನ ದೇವತೆಗಳಿಂದ ಮಾಡಿದ್ದನ್ನು ಪೂಜೆ ಅಂತ ಹೇಳಿ ಸ್ವೀಕಾರ ಮಾಡ್ತಾನೆ ಆನಂತರ ಸಜ್ಜನರಾದ ಜೇವರು ಮಾಡಿದ್ದನ್ನು ಅವರು ಪೂಜೆ ಅಂತೇಳಿ ಅವರು ಆ ರೀತಿ ಭಾವನೆ ಇದ್ದದರಿಂದ ಅದನ್ನು ಸ್ವೀಕರಿಸ್ತಾನೆ ದುರ್ಜನರಲ್ಲಿ ದುರ್ಜನರು ಮಾಡತಕ್ಕಂಥ ಪಾಪಕರ್ಮಗಳನ್ನು ಕೂಡ ಅಂಧ ಮಸಿಗೆ ಹೋಗೋದಕ್ಕೋಸ್ಕರ ಅವರು ನನಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅಂತಕೊಂಡು ಅದನ್ನು ಪೂಜೆ ಅಂತ ತಿಳ್ಕೊಳ್ತಾನೆ ಪರಮಾತ್ಮ ಪರಮಾತ್ಮನೇ ಪೂಜ್ಯ ಪರಮಾತ್ಮನೇ ನಮ್ಮಲ್ಲಿದ್ದು ಎಲ್ಲವನ್ನು ಮಾಡಿಸೋದರಿಂದ ಪೂಜಕನು ಅವನೇ ಈ ಒಂದು ಕಾನ್ಸೆಪ್ಟನ್ನು ಈ ಏಳನೇ ಶ್ಲೋಕ ಹೇಳ್ತದೆ ಇದಿಷ್ಟು ಈ ಉಪೋದ್ಘಾತ ಯಾಕೆ ಅಂತೇಳ್ಕೊಂಡು ಅಂತಂದರೆ ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಲಿ ಅಂತ ಹೇಳ್ಕೊಂಡು ಅಂತ ಇದನ್ನು ಇಲ್ಲಿ ಹೇಳ್ತಾರೆ ಪ್ರಕ್ರಮವತ್ ಸ್ವಸತ್ಕೃತ ಪುರುಷು ಧೀಷು ತು ಬಹಿರಂತರ ತವ ಪುರುಷ ವದಂತಿ ಅಖಿಲಶಕ್ತಿ ಧೃತ ಸ್ವೃತ ಇದು ಸಂಸ್ಕೃತದ ತ್ರಿಪದಿ ಕನ್ನಡದಲ್ಲಿ ಕೂಡ ತ್ರಿಪದಿ ಷಟ್ಪದಿ ಅಂತಕೊಂಡು ಅಂತ ಹೇಳಿ ಏನು ಅನೇಕ ಛಂದಸ್ಸುಗಳಿವೆ ಇದು ಸಂಸ್ಕೃತದ ತ್ರಿಪದಿ ಇಂಥ ತ್ರಿಪದಿಗೆ ಭಗವಂತನ ಮಹಿಮೆ ಹೇಳುವ ವಿಶಿಷ್ಟವಾಗಿರ್ತಕ್ಕಂಥ ಗಾಥಾ ಅಂತಕೊಂಡು ಅಂತೇಳಿ ಇದಕ್ಕೆ ಕರೀತಾರೆ ಶೇಷ ಗಾಥಾಂ ತ್ರಿಭಿಷಡ್ ಚರಣೈಶ್ಚ ಉಪಲಕ್ಷಿತ ಅಂತ ಹೇಳಿ ಛಂದ ಛಂದಶಾಸ್ತ್ರ ಹೇಳ್ತಾರೆ ಮೂರು ಚರಣ ಅಥವಾ ಆರು ಚರಣಗಳಲ್ಲಿ ಭಗವಂತನ ಏನು ಕುರಿತು ಇರತಕ್ಕಂತಹ ಸಂದರ್ಭಗಳಿವೆ ಆ ಸಂದರ್ಭಗಳಿಗೆ ತ್ರಿಪದಿ ಅಥವಾ ಷಟ್ಪದಿ ಅಂತ ಕರೀತಾರೆ ಅದೇ ರೀತಿಯಾಗಿ ದಾಸರ ಸುಳಾದಿ ಉಗಾಭೋಗಗಳು ಕೂಡ ಹೆಚ್ಚಿನಗಳು ತ್ರಿಪದಿ ಇಲ್ಲ ಷಟ್ಪದಿಯಲ್ಲಿ ಇರ್ತವೆ ಆ ರೀತಿಯಾಗಿರ್ತಕ್ಕಂಥ ಪರಮಾತ್ಮನನ್ನು ಸ್ತುತಿಸುವ ಅವನ ಮಹಿಮೆಯನ್ನು ವ್ಯಕ್ತಪಡಿಸುವ ಅದ್ಭುತವಾಗಿರ್ತಕ್ಕಂಥ ಛಂದಸ್ಸು ತ್ರಿಪದಿ ಸಂಸ್ಕೃತದ ತ್ರಿಪದಿ ಇದು ಇದು ಅದ್ಭುತವಾಗಿರ್ತಕ್ಕಂತಹ ಛಂದಸ್ಸು ಭಗವಂತನ ಅದ್ಭುತ ಮಹಿಮೆಯನ್ನು ಹೇಳ್ತಕ್ಕಂಥ ಛಂದಸ್ಸು ಬಹುಶಃ ಈ ಶ್ಲೋಕವನ್ನು ರಚಿಸುವಾಗ ವೇದವ್ಯಾಸದೇವರಿಗೆ ತಮ್ಮ ತ್ರಿವಿಕ್ರಮಾವತಾರ ನೆನಪಾಗಿರಬೇಕು ಅದಕ್ಕೋಸ್ಕರ ಮೂರೇ ಲೈನಲ್ಲಿ ಈ ಶ್ಲೋಕನ ಹೇಳ್ಬಿಟ್ರು ಯೂಶ್ವಲ್ ಎರಡು ಅಥವಾ ನಾಲ್ಕು ಲೈನ್ ಇರ್ತದೆ ಮೂರೇ ಲೈನಲ್ಲಿ ಹೇಳಿದ್ದಾರೆ ಇರಲಿ ಈ ಶ್ಲೋಕ ಮಹಾಲಕ್ಷ್ಮಿ ಮಾಡ್ತಕ್ಕಂಥ ಸ್ತೋತ್ರ ಅಂದರೆ ಆರಂಭದಲ್ಲಿ ದುರ್ಗಾದೇವಿ ಮಾಡ್ತಕ್ಕಂಥ ಸ್ತುತಿ ಮಹಾಲಕ್ಷ್ಮಿ ಹೇಳ್ತಾಳೆ ಹೇ ಪುರುಷ ಸಕಲರ ಶರೀರದಲ್ಲಿ ಪ್ರವೇಶ ಮಾಡಿ ಅವರ ಪ್ರವೃತ್ತಿಗೆ ಕಾರಣರಾಗಿರ್ತಕ್ಕಂಥ ಶ್ರೀಹರಿಯೇ ಪುರುಷ ಅಂತಿಕೊಂಡು ಅಂತಂದರೆ ಎಲ್ಲ ಶರೀರದಲ್ಲಿ ಪ್ರವೇಶ ಮಾಡಿ ಅವರಿಗೆ ಪ್ರೇರಕನಾಗಿರ್ತಕ್ಕಂಥ ವ್ಯಕ್ತಿಗೆ ಇವನೇ ಮಹಾಪುರುಷ ನಾವು ಶರೀರದಲ್ಲಿ ಪ್ರವೇಶ ಮಾಡ್ತೇವೆ ಆದರೆ ನಾವು ಕೂಡ ಪುರುಷರು ಇಂಥ ಮಹಾಪುರುಷನೇ ಅಂತಹ ಬಹಿ ಬ್ರಹ್ಮಾಂಡದ ಒಳಗಿರೇ ಬಹಿ ಬ್ರಹ್ಮಾಂಡದ ಹೊರಗೆ ಇರುವ ಪುರುಷೇಷು ಬ್ರಹ್ಮಾಂಡದ ಹೊರಗೆ ಬ್ರಹ್ಮದೇವರು ಇತ್ಯಾದಿಗಳು ಕೂಡ ದೇವತೆಗಳಿಗೆ ವಾಸ ಇದೆ ಬ್ರಹ್ಮಾಂಡದ ಹೊರಗಿರತಕ್ಕಂಥ ಬ್ರಹ್ಮಾದಿ ದೇವತೆಗಳಿಗೂ ಬ್ರಹ್ಮಾಂಡದ ಒಳಗಿರತಕ್ಕಂಥ ದೇವತೆ ಋಷಿ ಮುನಿ ಇತ್ಯಾದಿ ಅನೇಕ ರೀತಿಯ ಎಲ್ಲ ಜೀವರಾಶಿಗಳಿಗೂ ಸಕಲ ಪುರುಷೇಶು ಎಲ್ಲ ಪುರುಷರಲ್ಲಿ ಧೀಶು ಅವರ ಮನಸ್ಸು ಬುದ್ಧಿ ಜ್ಞಾನೇಂದ್ರಿಯಾದಿಗಳಂತಕ್ಕಂಥ ಇಂದ್ರಿಯಗಳಲ್ಲಿ ಅಥವಾ ಇಂದ್ರಿಯ ವೃತ್ತಿಗಳಲ್ಲಿ ಅಥವಾ ಧೀಶು ಸ್ತ್ರೀಯರಲ್ಲಿ ಮತ್ತು ಅಸಚ್ಚರಣೆ ಪಾಪದ ಕಾರ್ಯವನ್ನು ಮಾಡತಕ್ಕಂಥ ಪಾಪಿಗಳಲ್ಲಿ ನೀನು ತು ವಿಶೇಷವಾಗಿ ಅಂದರೆ ಅವರ ಯೋಗ್ಯತೆಗೆ ಅನುಸಾರವಾಗಿ ಆ ಕಾರ್ಯವನ್ನು ಅವರಿಗೆ ಮಾಡಿಸುವಂತವನಾಗಿ ಪ್ರಕ್ರಮವತ್ ತಾರತಮ್ಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅವರ ಕಡೆಯಿಂದ ಸ್ವಸತ್ಕೃತ ಅವರವರ ಯೋಗ್ಯತಾನುಸಾರವಾದಂಥ ಕಾರ್ಯವನ್ನು ನೀನು ಮಾಡಿಸ್ತೀನಿ ಮಾಡಿಸ್ತೀನಿ ಅಂತ ನೀನೇ ಮಾಡಿ ಅವರು ಮಾಡಿದ ಕರ್ಮವನ್ನು ಪೂಜೆ ಅಂತ ಹೇಳಿ ಸ್ವೀಕರಿಸ್ತೀನಿ ಆದ್ದರಿಂದಾಗಿ ಸರ್ವಂ ಎಲ್ಲ ಎಲ್ಲೆಲ್ಲಿ ಎಷ್ಟೆಷ್ಟು ಕ್ರಿಯೆಗಳು ನಡೆದಿವೆ ಕ್ರಿಯೆ ಪ್ರಕ್ರಿಯೆ ವಿಕ್ರಿಯೆ ರಿಯಾಕ್ಷನ್ ಇತ್ಯಾದಿ ಏನೇನು ನಡೆದಿದೆ ಅದೆಲ್ಲಕ್ಕೂ ಮೂಲನಾಗಿರ್ತಕ್ಕಂಥ ಸ್ವತಂತ್ರ ನೀನೇ ಅಖಿಲ ಶಕ್ತಿದ್ರತಃ ಎಲ್ಲರ ಶಕ್ತಿಗಳಿಗೆ ಧಾರಕನಾಗಿರುವ ತವ ಈ ಜಗತ್ತಿನ ಚಟುವಟಿಕೆಗಳು ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಕ್ರಿಯೆಗಳು ಸ್ವಕೃತಂ ನೀನು ಮಾಡಿದ್ದೇ ಆಗಿದೆ ಹೊರತು ಉಳಿದವರು ಯಾರೂ ಸ್ವತಂತ್ರಕರ್ತರಲ್ಲ ನೀನು ಮಾತ್ರ ಸ್ವತಂತ್ರಕರ್ತ ಅಂತ ಹೇಳಿ ಆಗ ಮಹಾಲಕ್ಷ್ಮೀ ದೇವಿ ಅವನನ್ನು ಸ್ತೋತ್ರ ಮಾಡ್ತಾಯಿದ್ದೆ ಪರಮಾತ್ಮನೇ ಕರ್ತ ಅಂತ ಅಂತಂದ ಮೇಲೆ ಪರಮಾತ್ಮನೇ ಕರ್ತ ಅಂತಕೊಂಡು ಅಂತ ಹೇಳಿದ್ಮೇಲೆ ಈ ಶಬ್ದ ಎರಡು ಸಲ ಹೇಳ್ತಾ ಇದ್ದೇನೆ ಹಾಗಾದರೆ ನಿನ್ನೆ ಹೇಳಿದೆ ಪರಮಾತ್ಮ ಪೂರ್ಣ ಅಂತ ಹೇಳಿ ಪೂರ್ಣ ಹಾಗಾದ್ರೆ ಎಲ್ಲರಲ್ಲೂ ಪೂರ್ಣನಾಗಿರಬೇಕು ಎಲ್ಲರಲ್ಲೂ ಪೂರ್ಣನಾಗಿದ್ದ ಮೇಲೆ ಎಲ್ಲರಿಗೂ ಒಂದೇ ರೀತಿಯ ಕೆಲಸ ಮಾಡಿಸ್ಬೇಕು ನಿರ್ದೋಷ ಪೂರ್ಣ ಅಂತ ನಿನ್ನೆ ಹೇಳ್ತಾ ಬಂದಿದ್ದೀರಿ ಇಂಥ ಪರಮಾತ್ಮ ಅವ್ರ ಕಡೆಯಿಂದ ಒಳ್ಳೆ ಕೆಲಸ ಮಾಡ್ತಾನೆ ಇವ್ರ ಕಡೆಯಿಂದ ಕೆಟ್ಟ ಕೆಲಸ ಮಾಡ್ತಾನೆ ಇವ್ರ ಕಡಿಂದ ಅತಿ ಕೆಟ್ಟ ಕೆಲಸ ಮಾಡಿಸ್ತಾನೆ ಈ ರೀತಿ ಯಾಕೆ ಪೂರ್ಣನಾದ ವ್ಯಕ್ತಿ ತಾನು ಪೂರ್ಣನಾಗೇ ಪೂರ್ಣವಾದ ಕೆಲಸವನ್ನೇ ಮಾಡಿಸ್ಬೇಕಲ್ಲ ಇಲ್ಲ ಹಾಗೆ ಮಾಡೋದು ಅದರಲ್ಲಿ ಪರಮಾತ್ಮ ಪರಮಾತ್ಮ ಪೂರ್ಣನಾಗಿದ್ದರೂ ಕೂಡ ಆಯಾ ವ್ಯಕ್ತಿಗಳ ತಾರತಮ್ಯ ಯೋಗ್ಯತಾನುಸಾರವಾಗಿ ಶಕ್ತಿಯನ್ನು ಅವರಲ್ಲಿ ಉಪಯೋಗಿಸ್ತಾನೆ ಇದ್ಯಾಂಗೆ ನಂಬಬೇಕು ಅಂತಕೊಂಡು ನಂತರ ಹೌದು ಉದಾಹರಣೆ ಉದಾಹರಣೆ ಪೂರ್ತಿಯಾಗಿ ಒಂದು ಹೊಂದೋದಿಲ್ಲ ಅಲ್ಲಿ ನಮ್ಮ ಮನೆಯಲ್ಲಿರ್ತಕ್ಕಂಥದ್ದು ತ್ರೀ ಸಿಕ್ಸ್ಟಿನೂ ಒನ್ ಏಯ್ಟಿನೋ ಇರ್ತಕ್ಕಂಥ ವೋಲ್ಟೇಜ್ ಇರ್ತದೆ ನಾವು ಜೀರೋ ಕ್ಯಾಂಡಲ್ ಬಲ್ಬ್ ಹಾಕಿದಾಗ ಎಲೆಕ್ಟ್ರಿಕ್ಸಿಟಿ ಅಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇರ್ತದೆ ಅಷ್ಟೇ ಎಲೆಕ್ಟ್ರಿಸಿಟಿ ಅದರಲ್ಲಿ ಪ್ರವಾಹಿತವಾಗಬೇಕು ಅಷ್ಟು ಕಡಿಮೆ ಅದಕ್ಕೋಸ್ಕರ ನಾವು ನಾವು ಇಟ್ಕೊಳ್ತೇವೆ ಎಲೆಕ್ಟ್ರಿಕ್ಸಿಟಿ ಆ ವೇವನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಅದಕ್ಕೇನಂತ ನಂಗೆ ನೆನಪಿಗೆ ಬರ್ತಾ ಆ ಅದಕ್ಕೋಸ್ಕರ ಮಧ್ಯ ಮಧ್ಯಮದಲ್ಲಿ ಅದನ್ನ ಇಟ್ಕೊಂಡಿರ್ತೇವೆ ಎಲ್ಲಿ ಸ್ವಲ್ಪ ಎಲೆಕ್ಟ್ರಿಸಿಟಿ ಬೇಕು ಆ ರೀತಿಯಾಗಿ ಅದಕ್ಕೆ ಮಧ್ಯದಲ್ಲಿ ಅದನ್ನು ಇಟ್ಟಿರ್ ತಗೊಂಡು ಅದಕ್ಕೆ ಸ್ಟೆಬ್ಲೈಝರ್ ಅಂತ ಅಂತಾರೆ ಆ ಸ್ಟೆಬ್ಲೈಝರ್ ಇಟ್ಕೊಂಡಿರ್ತೇವೆ ಯಾಕೆ ಅದಕ್ಕೆ ಹೆಚ್ಚು ಎಲೆಕ್ಟ್ರಿಸಿಟಿ ಹೋದರೆ ಸ್ಫೋಟವಾಗ್ತದೆ ಅದೇ ರೀತಿಯಾಗಿ ಪರಮಾತ್ಮ ಎಲ್ಲರಲ್ಲೂ ತನ್ನ ಪೂರ್ಣ ಶಕ್ತಿ ಉಪಯೋಗಿಸಿದ್ರೆ ಮುಗಿದು ಅಲ್ಲೇ ಸತ್ತೋಗ್ತಾರೆ ಅವರು ಆದ್ದರಿಂದ ಪರಮಾತ್ಮ ತಾನು ಎಲ್ಲಿ ಎಷ್ಟು ಬೇಕೋ ಅಷ್ಟೇ ಶಕ್ತಿಯನ್ನು ಅಲ್ಲಿ ಪರಮಾತ್ಮ ಉಪಯೋಗಿಸ್ತಾನೆ ಹೀಗೇಗೆ ಸಾಧ್ಯ ಇದೆ ಶಕ್ತಿ ಇದ್ದು ಅಂತನೆಲ್ಲ ಶಕ್ತಿ ಉಪಯೋಗಿಸ್ತಾನಲ್ಲ ಇಲ್ಲ ನಾನು ಈ ಪೇಪರ್ ಎತ್ ಬೇಕಾದರೆ ಅತಿ ಸುಲಭ ಸ್ವಲ್ಪ ಶಕ್ತಿ ಉಪಯೋಗಿಸ್ತೇನೆ ಆ ನಂತರ ಈ ಪುಸ್ತಕ ಉಪಯೋಗಿಸ್ಬೇಕಾದಾಗ ಸ್ವಲ್ಪ ಹೆಚ್ಚಿಗೆ ಶಕ್ತಿ ಹಾಕ್ತೇನೆ ಈ ಪೇಪರ್ ಹಿಡಿದಷ್ಟೇ ಶಕ್ತಿ ಹಾಕಿದ್ರೆ ಮೇಲೆ ಹೇಳೋಂಗೆ ಇದು ಎತ್ತು ಸಾಮಾನ್ಯದ್ದು ಇನ್ನೂ ಸ್ವಲ್ಪ ಶಕ್ತಿ ಹೆಚ್ಚು ಮಾಡ್ತಾನೆ ಇನ್ನೂ ಸ್ವಲ್ಪ ಶಕ್ತಿ ಹೆಚ್ಚಾಗ್ತಾನೆ ಪರಮಾತ್ಮ ಕೊಟ್ಟ ದತ್ತ ಸ್ವಾತಂತ್ರ್ಯ ಅಂತಂದರೆ ಇದೆ ಪರಮಾತ್ಮ ನಮಗೆ ಸ್ವಾತಂತ್ರ್ಯ ಕೊಡ್ತಾನೆ ಅಂತಂದ್ರೇನು ನಮ್ಮ ಯೋಗ್ಯತಾನುವಾರವಾದ ಶಕ್ತಿಯಿಂದ ನಮ್ಮಲ್ಲಿದ್ದು ಕೆಲಸ ಮಾಡಿಸ್ತಾನೆ ಅಂತ ಅರ್ಥ ತನ್ನ ಸ್ವಾತಂತ್ರ್ಯ ಕೊಡೋದಿಲ್ಲ ನಮ್ಮ ಯೋಗ್ಯತೆ ನಮ್ಮ ಯೋಗ್ಯತೆ ಅನಾದಿ ಕರ್ಮ ಅದಕ್ಕೆ ಅನುಸಾರವಾಗಿ ಪರಮಾತ್ಮ ಇದ್ದು ಆ ಶಕ್ತಿ ಪ್ರಕಾರ ಆ ಕೆಲಸವನ್ನು ಮಾಡಿಸ್ತಾನೆ ನಾನು ಪಾಪ ಮಾಡಿ ನರಕದಿಂದ ಬಂದಿಲ್ಲಿ ಹುಟ್ಟಿದರೆ ಪರಮಾತ್ಮ ನನ್ನನ್ನು ಅಯೋಗ್ಯನ ಮನೆಯಲ್ಲಿ ಹುಟ್ಟಿಸಿ ಅಲ್ಲಿಯಂತೆ ಕೆಟ್ಟ ಕೆಲಸವನ್ನು ಮಾಡಿಸ್ತಾನೆ ಪುಣ್ಯ ಇತ್ತು ಪುಣ್ಯವಂತರ ಮನೆಯಲ್ಲಿ ಹುಟ್ಟಿಸಿ ನನ್ನ ಕಡೆಯಿಂದ ಪುಣ್ಯ ಕೆಲಸವನ್ನು ಮಾಡಿಸ್ತಾನೆ ಇಲ್ಲ ಮತ್ತು ಮಾಡಿಸಿದ ಮೇಲೆ ಅವನದೇ ಜವಾಬ್ದಾರಿ ಇಲ್ಲ ಅವನು ಎಷ್ಟು ಹೇಗೆ ಮಾಡಿಸ್ತಾನೆ ಅಂತ ಅಂತಂದರೆ ನಮ್ಮ ಕರ್ಮ ಅನಾದಿ ಕರ್ಮ ಯೋಗ್ಯತೆ ಅನಾದಿ ಕರ್ಮ ಮತ್ತು ಪ್ರಯತ್ನ ಆಚಾರು ತತ್ವನಿಣ್ಯದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅನಾದಿ ಯೋಗ್ಯತಾಯ ಹಠಾಕ್ಯ ಯೋಗ್ಯತೆ ಅನಾದಿ ಕರ್ಮ ಮತ್ತು ಪ್ರಯತ್ನ ನಾವು ಪಾಪವನ್ನು ಮಾಡಿ ಪಾಪಿಗಳ ಮನೆಯಲ್ಲಿ ಹುಟ್ಟಿ ಅಲ್ಲೇ ಸಂಸ್ಕಾರಕ್ಕೆ ಬೆಳೆದಿದ್ದರೂ ಪರಮಾತ್ಮ ನಮ್ಮ ಯೋಗ್ಯತೆ ಚೆನ್ನಾಗಿತ್ತು ಅಂತಂದರೆ ಸಜ್ಜನ ಸಂಘ ಮಾಡಿಕೊಡ್ತಾನೆ ದಾಸಿಯ ಮನೆಯಲ್ಲಿ ಹುಟ್ಟಿದರೂ ನಾರದನಿಗೆ ಜ್ಞಾನಿಗಳ ಸಂಘ ಮಾಡಿಕೊಟ್ಟ ಹಂಗೆ ಮಾಡಿಕೊಡ್ತಾನೆ ಆಗ ಅಲ್ಲಿ ಪ್ರಯತ್ನಶೀಲವಾಗಿ ಬೇಡ ಇದು ಬೇಡ ಈ ಕಡೆಗೆ ಹೋಗೋಣ ಅಂತ ತಿಳ್ಕೊಂಡು ಹೇಳಿ ನಾವು ಹೆಚ್ಚಿಗೆ ಭಗವಂತನಿಗೆ ಪ್ರಾರ್ಥನೆ ಮಾಡಿ ಮನಸ್ಸಿನಲ್ಲಿಯೂ ಇಲ್ಲ ಈ ದಾರಿಯಲ್ಲಿ ಹೋಗೋದು ಬೇಡ ಇದು ತಪ್ಪು ಈರುಳ್ಳಿ ತಿನ್ನೋದು ಬೇಡ ಬೆಳ್ಳುಳ್ಳಿ ತಿನ್ನೋದು ಬೇಡ ಹೋಟೆಲ್ನಿಂದಿರ್ತಕ್ಕಂಥ ಅಪವಿತ್ರ ಅನ್ನ ತಿನ್ನೋದು ಬೇಡ ಅಪೇಯ ಕಾಣೋದು ಬೇಡ ಅಂತಕೊಂಡು ಮನಸ್ಸಿನಲ್ಲಿ ನಿರ್ದಿರ ಪ್ರಯತ್ನ ಮಾಡಿದರೆ ಪರಮಾತ್ಮ ಆ ಆ ಕಡೆಗೆ ನಮ್ಮನ್ನು ದಪ್ತದೆ ಇನ್ನೂ ವಿಷ ಒಳ್ಳೆಯ ವಿಚಾರಗಳು ಇನ್ನೂ ವಿಚಾರ ಒಳ್ಳೆಯ ವಿಚಾರಗಳು ಒಳ್ಳೆಯ ರೀತಿಯಾಗಿ ಅದನ್ನು ಬಿಡುವ ಶಕ್ತಿಯನ್ನು ಕೊಡ್ತಾನೆ ಅದರಿಂದ ದೂರ ಮಾಡ್ತಾನೆ ನಾವು ಪ್ರಯತ್ನ ಮಾಡೋದಿಲ್ಲ ಬೆಂದಾಸ ಮನಸ್ಸಿನಲ್ಲಿ ವಿಚಾರ ಮಾಡೋದಿಲ್ಲ ವಿಮರ್ಶೆಕಾರಿ ತಮತ್ವ ಇಲ್ಲ ಇದು ಸರಿಯೋ ತಪ್ಪು ಇದು ಸರಿಯೋ ತಪ್ಪು ಅಂತ ತೆಗೊಂಡು ಅಂತೇಳಿ ದಿನಾಲು ವಿಮರ್ಶೆ ಮಾಡ್ತೇವೆ ಹೇಳಿ ನಾನು ಸಿನ್ಮಾ ನೋಡ್ತಾ ಲೇಟ್ ಮೇಲೆ ಕೊಳ್ತೇನೆ ಅಲ್ಲಿ ಕೂತ್ಕೊಂಡಾಗ ಇದು ತಪ್ಪು ನಾನು ಬಿಡಬೇಕು ಅಂತ ನಾವೆಂದಾದರೂ ಪ್ರಯತ್ನ ಮಾಡಿದ್ದೇವೆ ಪರಮಾತ್ಮ ಸಿನಿಮಾ ನೋಡ್ತಾ ಕೂತು ನೋಡ್ಕೊತ ಕೊಡು ಅಂತ ನಾನು ಕಣ್ ಕಡಿಸ್ಕೊ ಅಂತ ಕನಷ್ಟೇ ಆದರೆ ಮಧ್ಯ ಮಧ್ಯದಲ್ಲಿ ಪರಮಾತ್ಮ ಸಜ್ಜನರ ಸಂಗತಿಯನ್ನು ಮಾಡಿ ಪುರಾಣ ಗ್ರಹಣ ಕೇಳಿಸುವಂತೆ ಮಾಡ್ತಾನೆ ಇನ್ನು ಪುರಾಣ ಪುಣ್ಯ ಇದ್ದರೆ ಕೇಳಿಸ್ತಾನೆ ಇಲ್ಲದೆ ಇದ್ದ ಮನೆಯಲ್ಲೇ ಪುರಾಣ ಆದರೂ ಕೂಡ ಕೇಳದೇ ಇದ್ದವರಿದ್ದಾಗ ಹೈದರಾಬಾದಲ್ಲಿ ನಂದು ಒಬ್ಬರು ನನಗೆ ಹೇಳಿದರು ಇಲ್ಲ ಮತ್ತು ನಮ್ಮ ಅಮ್ಮ ಸಂಕಲ್ಪ ಮಾಡಿದ್ದಾಳೆ ಏಳು ಸಪ್ತಾಹಗಳು ನಮ್ಮಲ್ಲಿ ಪ್ರತಿ ವರ್ಷ ಒಂದೊಂದು ಸಪ್ತಾಹ ಏಳು ವರ್ಷ ಕಂಟಿನ್ಯೂ ಆಗಬೇಕು ಅಂತ ಹೇಳಿ ನಾನು ಆಗಲಿ ಅಂತ ಒಪ್ಕೊಂಡೆ ಆದರೆ ಮೊದಲೇ ಸಲ ಸಪ್ತಾಹಕ್ಕೆ ಆ ಮುದುಕಿ ಕೊಡ್ತಿದ್ದಲು ಆನಂತರ ನಮ್ಮ ಶಿಷ್ಯ ಒಬ್ಬ ನಮ್ಮ ಜೊತೆಗೆ ಬರ್ತಿದ್ದ ಅವನು ಕೊಡ್ತಿದ್ದ ಅವನು ಅಂದರೆ ಇಲ್ಲಿ ಮುಂಬೈಲಿದ್ದಾರೆ ಅವನು ಕೊಡ್ತಿದ್ದ ಇನ್ನು ಆಚಾರ ಬಂದಿದ್ದಾರೆ ಅಂತೇಳಿ ಸುತ್ತಮುತ್ತಲಿನವ್ರು ಬರ್ತಿದ್ದ ಮಕ್ಕಳು ಕೊಡ್ತಿದ್ದಿಲ್ಲ ಸೊಸೆ ಎಂದರು ಕೊಡ್ತಿದ್ದಿಲ್ಲ ಯಾರೂ ಇಲ್ಲ ನನಗೆ ಮೊದಲೇ ಸಲ ಆ ಪರಿಚಯ ಪರಿಚಯತೆ ಅಚ್ಚರಿ ಅಂತ ಅನಿಸ್ತು ನಾನು ನಾಲ್ಕೈದು ದಿವಸ ಆದಮೇಲೆ ಕೇಳಿದೆ ಯಾಕೆ ನೀವು ಕೂತ್ಕೊಳ್ಳೋದಲ್ಲ ಆಚಾರ್ಯ ನಮಗೆ ಎಲ್ಲ ಇಂಟ್ರೆಸ್ಟ್ ಇಲ್ಲ ರೀ ಇದರಲ್ಲಿ ಏನು ಯಾವುದೇ ರೀತಿಯಾಗಿರ್ತಕ್ಕಂಥ ನಮಗೇನು ವಿಶ್ವಾಸ ಇಲ್ಲ ನಮ್ಮ ಅಮ್ಮನ ಸಲುವಾಗಿ ಭಾಗವತ ಹೇಳ್ತದೆ ಆ ವ್ಯಕ್ತಿ ಭಾಳ ಒಳ್ಳೆಯವನು ಸ್ವಭಾವದಲ್ಲಿ ಒಳ್ಳೆಯವನು ಪರೋಪಕಾರಿ ಆದರೆ ತಿಳುವಳಿಕೆ ಇಲ್ಲ ಅದಕ್ಕೆ ನಾನು ಹೇಳಿದೆ ಅಮ್ಮನಿಗೋಸ್ಕರ ಯಾಕೆಂತಂದ್ರೆ ಒಂದು ಒಂದು ಸಪ್ತಾಹಕ್ಕೆ ಅವರು ದಿನಾಲು ಐವತ್ತು ಅರುವತ್ತು ಜನರ ಊಟ ಆನಂತರ ಕೊನೆಯ ದಿವಸ ನೂರಾರು ಜನರಿಗೆ ಊಟಕ್ಕೆ ಹಾಕಿ ಎಲ್ಲ ಮಾಡ್ತಿದ್ರು ಅದು ಭಗವಂತ ಬಂದು ಕೊಡ್ತಿದ್ರು ಅದಕ್ಕೆ ನಾನು ದೇವ್ರಿಗೆ ಪ್ರಾರ್ಥನೆ ಮಾಡಿದೆ ಪರಮಾತ್ಮ ಈ ಸಲ ಇವರಿಗೆ ಈ ರೀತಿಯಾಗಿ ಬುದ್ಧಿ ಕೊಟ್ಟಿದ್ದಿಲ್ಲ ಭಗವಂತ ಅವ್ರ ಮುಂದೆ ಕೂಡುವಂತೆ ಮಾಡುವಂಥ ಎರಡನೇ ಸಲ ಅವರು ಡೇಟ್ ಕೊಡ್ರಿ ಅಂತಂದಾಗ ನಾನು ಹೇಳಿದೆ ನೀವು ಮಕ್ಕಳು ಕೊಡುವಂತಿದ್ದರೆ ಸೊಸೆಯಂದ್ರೆ ಕೊಡು ಅಂತಿದ್ರೆ ನಾನು ಬರ್ತೇನೆ ಇಲ್ಲದೇ ಇದ್ರೆ ನೀವು ಮಾಡುವ ದೇವರ ಅಪಮಾನದಿಂದ ನನಗೂ ಮನಸ್ಸಿಗೆ ಅಸಮಾಧಾನ ಆಗ್ತದೆ ನನಗೂ ಅಪಮಾನ ಅಂತ ಅನ್ನಿಸ್ತದೆ ಬರ್ರಿ ಆಚಾರ ಟ್ರೈ ಮಾಡ್ತೀವಿ ಅಂತ ಮಾಡುವಂಥ ಇಷ್ಟಾದರೂ ಬುದ್ಧಿ ಬಂದಿದ್ದಿಲ್ಲ ಅಂತ ಮೂರನೇ ಸಪ್ತಾಹಕ್ಕೆ ಎಲ್ಲರೂ ಕೂತ್ಕೊಳ್ಳಿ ಪ್ರಾರಂಭ ಮಾಡಿದರು ಅಂದರೆ ತಾತ್ಪರ್ಯ ಏನು ನಾನು ಹೇಳಕ್ ಬಂದೆ ನಮ್ಮ ಪಾಪಕರ್ಮದಿಂದ ನಮಗೆ ಇದರಲ್ಲಿ ಆಸಕ್ತಿ ಇರೋದಿಲ್ಲ ಆದರೆ ನಾವು ಇದನ್ನು ಆಸಕ್ತಿ ಬೆಳೆಸ್ಕೊಳ್ಬೇಕು ಆನಂತರ ಅವ್ರ ಮುಂದೆ ಇಷ್ಟು ಅವರಿಗೆ ಇದರಲ್ಲಿ ಇಂಟ್ರೆಸ್ಟ್ ಬಂತು ಅಂತ ತಿಳ್ಕೊಂಡು ಅಂತಂದರೆ ನಾನು ಹೋಗುವವರೆಗೂ ಈ ಕೊರೋನಾ ಬರುವವರೆಗೂ ಮೊದಲು ವರ್ಷ ನಾನು ಹೈದರಾಬಾದಕ್ಕೆ ಹೋಗ್ತಾಯಿದ್ದೆ ಆನಂತರ ಸ್ವಲ್ಪ ನಾನು ಪ್ರಿನ್ಸಿಪಲ್ ಆದಮೇಲೆ ಮತ್ತು ಬೇರೆ ಆದಮೇಲೆ ಆದರೂ ಎರಡು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಹೋಗ್ತಾ ಇದ್ದೆ ಅಷ್ಟು ಅವರಿಗೆ ಭಾಗವತ ಬೇಕು ಬೇಕಾಯಿತು ಪರಮಾತ್ಮ ಅವರಿಗೆ ಆ ರೀತಿಯಾಗಿ ಪ್ರಯತ್ನ ಮಾಡಿದರು ಪ್ರಯತ್ನಕ್ಕೆ ತಕ್ಕ ಫಲವನ್ನು ಕೊಟ್ಟ ಪ್ರಯತ್ನ ಮಾಡದೇ ಇದ್ದರೆ ಪರಮಾತ್ಮ ಕೊಡೋದಿಲ್ಲ ನಮ್ಮ ಪ್ರಯತ್ನದಷ್ಟೇ ನಮಗೆ ಆ ರೀತಿಯಾಗಿರ್ತಕ್ಕಂಥ ವಿಶೇಷವನ್ನು ಮಾಡ್ತಾರೆ ಮಕ್ಕಳಿಗೆ ಅದಕ್ಕೋಸ್ಕರ ಹೇಳ್ತಾರೆ ಶ್ರೀಮದಾಚಾರ್ಯರು ತಮ್ಮ ಭಾಷ್ಯದಲ್ಲಿ ಹೇಳ್ತಾರೆ ಸ್ವವಂದನಂ ಯಥಾ ಕಾರಿತಂ ಶಿಶುಕರ್ತೃಕಂ ಏವಂ ಪೂಜಾ ವಿಷ್ಣುಧೀನ ಭವೇಜೀವಕೃತ್ಯ ದೇವರೇ ಮಾಡ್ತಿದ್ರೆ ನಮ್ಮದು ಅಂತ ಹೇಗಾಗ್ತದೆ ಅದೇ ಕೇಳ್ತಾರೆ ಈಗ ದೊಡ್ಡವ್ರು ಬಂದ ಕ್ಷಣಕ್ಕೇನೆ ಏ ನಮಸ್ಕಾರ ಮಾಡು ಅಂತ ಹಂಗೆನೇ ನಿಂತ್ಕೊಂಡು ಹುಡುಗ ಹುಡುಗ ಕೂತ್ಕೊಂಡು ನಿರ್ತಾನೆ ಹಾಗೆ ತಾನು ಮಾಡಿ ಆ ಮಗನಿಗೂ ಹಿಂಗೆ ಮಾಡುವಂತೆ ಅಂತ ಹೇಳ್ತಾರೆ ಅಥವಾ ಏ ಬಾಯ್ಲ್ ಬಾಯ್ಲ್ ನಮಸ್ಕಾರ ಮಾಡಿ ನಾನು ಅಂತ ಚಾಕ್ಲೇಟ್ ಕೊಡ್ತೀನಿ ಅಂತೇಳಿಯೋ ಅಥವಾ ನೀನು ಕೊಡ್ತೀನಿ ಅಂತ ನಮಸ್ಕಾರ ಮಾಡಿ ಕೊಡ್ತೇನೆ ತಾನೇ ಮಾಡಿಸಿಕೊಂಡು ಆನಂತ ಅವನು ಮಾಡಿದ ಅಂತ ರೀತಿಯಿಂದ ಅವನಿಗೆ ಫಲ ಕೊಡುವಂತೆ ಪರಮಾತ್ಮ ತಾನು ಮಾಡಿ ತನ್ನ ನಮ್ಮಲ್ಲಿ ಕಡೆಯಿಂದ ಮಾಡಿಸಿ ನಮಗೆ ಆ ಫಲವನ್ನು ಕೊಡ್ತಾನೆ ಇಷ್ಟೇ ಅವನು ಮಾಡುವುದನ್ನು ನಾಹಮ್ ಕರ್ತ ಹರಿಕರ್ತ ಅಂತಂದರೆ ಆ ಪುಣ್ಯ ಕೊಡ್ತಾನೆ ಅವೇನು ಮಾಡ್ತಾನೆ ನಾನೇ ಮಾಡಿದ್ದೇನೆ ಅಂತಂದರೆ ಪುಣ್ಯವು ಕೊಡೋದಿಲ್ಲ ಪಾಪ ಕೊಡ್ತಾನೆ ಸ್ವತಂತ್ರ ಕರ್ತೃವಾಗಿ ಎಲೆಕ್ಟ್ರಿಕ್ ಸಿಟಿ ತಾನಾಗಿ ನಮ್ಮ ವೋಲ್ಟೇಜ್ ಪ್ರಕಾರ ಜೀರೋ ಕ್ಯಾಂಡಲ್ಲು ಟೆನ್ ಟೆನ್ ಕ್ಯಾಂಡಲ್ಲು ಟ್ವೆಂಟೀನು ಫಿಫ್ಟೀನು ಹಂಡ್ರೆಡ್ಡು ನಮ್ಮ ನಮ್ಮ ಯೋಗ್ಯದ ಪ್ರಕಾರ ಸಿಟಿ ಅವರಿಗೆ ಅಷ್ಟಷ್ಟು ಕೊಟ್ಟು ಆ ಪ್ರಕಾಶವನ್ನು ಬಳಸ್ತದೆ ಜೀರೋ ಕ್ವೆಂಟಲ್ ಜೀರೋ ಎಲೆಕ್ಟ್ರಿಸಿಟಿ ಒಂದೇ ಆದರೆ ಅದು ಪ್ರಕಾಶ ಬರೋದು ಸ್ವಲ್ಪ ಹಂಡ್ರೆಡ್ ಕ್ವೆಂಟಲ್ ಭಾಳ ಬೆಳತದೆ ಆ ರೀತಿಯಾಗಿ ಪರಮಾತ್ಮ ನಮ್ಮಲ್ಲಿ ತಾನೇನು ಕಂಟ್ಕೊಂಡು ಮಾಡಿದರೂ ಕೂಡ ಅಲ್ಲಿ ಅವರ ಯೋಗ್ಯತೆ ಅನಾದಿ ಕರ್ಮ ಮತ್ತು ಪ್ರಯತ್ನವನ್ನು ಅನುಸರಿಸಿಕೊಂಡು ಆ ಪರಮಾತ್ಮ ಅಷ್ಟು ಅವರ ಕಡೆಯಿಂದ ಕೆಲಸವನ್ನು ಮಾಡಿಸ್ತಾನೆ ಇನ್ನು ಪರಮಾತ್ಮನಿಂದ ನಿಯತರಾಗಿರ್ತಕ್ಕಂಥ ದೇವತೆಗಳಿದ್ದಾರಲ್ಲ ದೇವತೆಗಳು ಇದು ಭಗವಂತನ ಸೇವೆ ಅಂತ ತಿಳ್ಕೊಂಡಂತೇಳಿ ಮಾಡಿಸ್ತಾರೆ ಭಗವಂತನ ಸೇವೆ ಅಂತಕೊಂಡು ಅಂತ ಹೇಳಿ ಮಾಡಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ಅವರು ಆ ಕಾಲದಲ್ಲಿ ಪಾಪಕರ್ಮ ಮಾಡಿಸ್ತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ಭಗವಂತನ ದ್ವೇಷಗಳಲ್ಲಿದ್ದು ದ್ವೇಷ ಮಾಡುವ ಸಂದರ್ಭದಲ್ಲಿಯೂ ಕೂಡ ಪರಮಾತ್ಮ ಇದು ನಿನ್ನ ಸೇವೆ ಅಂತ ಅಂತಿಡ್ಕೊಂಡು ಅಂತೇಳಿ ಅವ್ರ ಕಡೆಯಿಂದ ಕೆಟ್ಟ ಕೆಲಸ ಮಾಡಿಸ್ತಾರೆ ಅವ್ರ ಕಟ್ಟ ಕಡೆಯಿಂದ ಕೆಟ್ಟ ಕೆಲಸ ಯಾಕೆ ತಾನು ಮಾಡ್ತಾರೆ ಅಂತಂದರೆ ಯಾವತ್ತಾಸುರ ದುಃಖ ಅಂಶ ತಾವತ್ ವಿಷಯ ವಿಶೇಷತ ಭಗವಂತನ ಒಂದು ವಿಶೇಷತೆ ಇದೆ ಒಂದು ವ್ಯವಸ್ಥೆ ಇದೆ ಜಗತ್ತಿನಲ್ಲಿ ಪಾಪಕರ್ಮಗಳು ಇದೆ ಪುಣ್ಯಕರ್ಮವೂ ಇದೆ ಭಕ್ತರು ಮಾಡಿದ ಪಾಪಕರ್ಮ ಪರಮಾತ್ಮ ಆ ಪಾಪಿಗಳಿಗೆ ಟ್ರಾನ್ಸ್ಫರ್ ಮಾಡ್ತಾನೆ ಅವರಿಗೆ ದುಃಖ ಆದಷ್ಟು ಸಜ್ಜನರಿಗೆ ಸಂತೋಷ ಯಾಕಂದರೆ ಇವರಿಗೆ ಈ ದುಃಖ ಅಲ್ಲಿ ಹೋಗ್ಬಿಟ್ಟು ಟ್ರಾನ್ಸ್ಫರ್ ಆಗ್ತದೆ ಭಕ್ತರು ಮಾಡಿದ ಪುಣ್ಯ ಅವರಿಗೆ ಕೊಡ್ತಾನೆ ಅವರು ಮಾಡಿದ ಪಾಪದ ಹಸುರರಿಗೆ ಟ್ರಾನ್ಸ್ಫರ್ ಮಾಡ್ತಾನೆ ಇನ್ನು ಹಸುರರು ಭಗವದ್ ಭಕ್ತರಾಗದೇ ಇರತಕ್ಕಂಥವರು ತೋರಿಕೆಗೆ ಯಜ್ಞ ಯಾಗ ಇತ್ತಾಗೆಲ್ಲ ಮಾಡ್ತಾರೆ ದುರ್ಯೋಧನ ವಿಷ್ಣು ಯಾಗ ಇತ್ತಾಗೆಲ್ಲ ಮಾಡಿದ ಆದರೆ ಅದರಿಂದ ಬರತಕ್ಕಂಥ ಪುಣ್ಯ ಅವನು ಪರಮಾತ್ಮ ಭಕ್ತರಿಗೆ ಕೊಡ್ತಾನೆ ದುಃಖ ಮಾತ್ರ ಅವ್ರಿಗೆ ಕೊಡ್ತಾನೆ ಪಾಪ ಮಾತ್ರ ಅವ್ರಿಗೆ ಕೊಡ್ತಾನೆ ಯಾಕೆ ಈ ಒಂದು ಸ್ಟ್ಯಾಂಡರ್ಡ್ ಏನು ಪರಮಾತ್ಮ ಮಾಡಿದ ಆ ಉಪಕಾರದ ಏನು ಕೃತಜ್ಞತೆ ಯಾರಲ್ಲಿ ಇದೆ ಪರಮಾತ್ಮ ಅವರಿಗೆಲ್ಲವನ್ನೂ ಕೊಡ್ತಾನೆ ಕೃತಜ್ಞರಿಗೆ ಅವರು ಮಾಡಿದ ಒಳ್ಳೆ ಕೆಲಸಕ್ಕೂ ಕೂಡ ಒಳ್ಳೆತನ ಕೊಡೋದಿಲ್ಲ ಅದನ್ನು ಮೈನಸ್ ಮಾಡಿಬಿಡ್ತ ಮೈನಸ್ ಮಾಡ್ತ ಒಬ್ಬ ಕಳ್ಳನನ್ನು ಜಜರು ಕೇಳಿದ್ರು ಯಾಕೆ ಕಳೆತನ ಮಾಡ್ತೀವಿ ಇಂಥ ಕೆಟ್ಟ ಕೆಲಸ ಮಾಡಿದ ನನಗೆ ಇಷ್ಟ ಶಿಕ್ಷೆ ಕೊಡ್ತೇನೆ ಅಂತ ಆ ಕಳ್ಳ ಹೇಳ್ದ ಇಲ್ಲ ಜಜ್ರೆ ನಾನು ಏನು ಕಳೆತನ ಮಾಡ್ತೇನೆ ಅದೊಂದು ಟ್ವೆಂಟಿ ಪರ್ಸೆಂಟ್ ನಾನು ಬಡವ್ರಿಗೆ ಹಂಚ್ತೀನಿ ಅಷ್ಟು ಒಳ್ಳೆ ಕೆಲಸನೂ ಮಾಡೀನಿ ಅದನ್ನು ಕನ್ಸಿಡರ್ ಮಾಡಿರಿ ನಂಗೆ ಬಿಡ್ರಿ ಜಜ್ ಹೇಳ್ದ ನಿನ್ನ ಆ ಒಳ್ಳೆ ಕೆಲಸವೂ ಕೂಡ ಕೆಟ್ಟ ಕೆಲಸನೇ ಯಾಕೆ ನೀನು ಪಾಪದ ಹಣವನ್ನು ನನಗೆ ಹಂಚಿದೆಯಲ್ಲ ಅವ್ರಿಗೂ ಅದರಿಂದ ಅವ್ರಿಗೂ ಪಾಪ ಬಂತು ಆದ್ದರಿಂದಾಗಿ ಮುಖ್ಯವಾಗಿರ್ತಕ್ಕಂಥದ್ದು ತೋರಿಕೆಗೆ ಮಾಡಿದ ಯಜ್ಞ ಅಗಾಧಿಗಳ ಫಲವನ್ನು ಪರಮಾತ್ಮ ಕೊಡೋದಿಲ್ಲ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ದನ್ನೇ ಮಾತ್ರ ಪರಮಾತ್ಮ ಕೊಡ್ತಾನೆ ಇಲ್ಲದೇ ಇದ್ರೂ ಕೊಡೋದಿಲ್ಲ ಪರಮಾತ್ಮನೇ ಹಾಗಾದರೆ ಏನು ಮಾಡಬೇಕು ನಾವು ಪ್ರತಿ ದಿವಸ ಭಗವಂತನ ಎದುರು ಕೂತ್ಕೊಂಡು ಪ್ರಾರ್ಥನೆ ಮಾಡಬೇಕು ಪರಮಾತ್ಮ ನೀನು ನನ್ನಲ್ಲಿ ಪುಣ್ಯಕರ್ಮವನ್ನು ಮಾಡಿಸುವವನಾಗಿ ಬಾ ನನ್ನ ಕಡೆಯಿಂದ ಪುಣ್ಯ ಕೆಲಸ ಮಾಡಿಸು ನನ್ನ ಕಡೆಯಿಂದ ಒಳ್ಳೆಯ ಕೆಲಸ ಮಾಡಿಸು ನನ್ನ ಕಡೆಯಿಂದ ನಿನ್ನ ಪ್ರಾಪ್ತಿಯ ಸಾಧನವನ್ನು ಮಾಡಿಸು ನಾನು ಸತ್ಕರ್ಮ ಮಾಡುವಂತೆ ಮಾಡು ನಾನು ಪಾಪಕರ್ಮ ಆಡದಂತೆ ಮಾಡು ಚೇತನನಾಗಿದ್ದೇವೆ ಚೇತನದ ಶಕ್ತಿಗೆ ಪರಮಾತ್ಮ ಚೈತನ್ಯಕ್ಕೆ ಪ್ರೇರಣೆಯನ್ನು ಕೊಟ್ಟಿದ್ದಾನೆ ಆ ಚೈತನ್ಯದಿಂದ ನಾವು ಕರ್ತೃತ್ವ ನಮ್ಮಲ್ಲಿಲ್ಲದೇ ಇದ್ದರೂ ಕೂಡ ಸ್ವತಂತ್ರ ಕರ್ತೃತ್ವ ಇಲ್ಲದೇ ಇದ್ದರೂ ಕೂಡ ಪರಮಾತ್ಮನ ಪ್ರಾರ್ಥನೆ ಮಾಡುವುದನ್ನು ಶಕ್ತಿ ಕೊಟ್ಟಿದ್ದಾನೆ ಮಾಡೋಣ ಪ್ರಾರ್ಥನೆ ಮನಸ್ಸು ಪ್ರಯತ್ನಶೀಲವಾಗಿ ದಿನಾಲೂ ಆರ್ತನಾಗಿ ಪರಮಾತ್ಮ ಯಾಕೆ ತಪ್ಪು ಕೆಲಸ ಆಯಿತು ಇನ್ಮೇಲೆ ಮಾಡಿಸ್ಬೇಡ ಪರಮಾತ್ಮ ಒಳ್ಳೆ ಕೆಲಸ ಮಾಡಿಸು ಅಂತ ತಿಳ್ಕೊಂಡು ಹೇಳಿ ಆರ್ತನಾಗಿ ನಾವು ದೇವರಿಗೆ ಕೇಳ್ಕೊಳ್ಬೇಕು ದಿನಾಲು ಮಲಗುವಾಗ ಒಂದು ಐದು ನಿಮಿಷ ಇವತ್ತು ನಾನು ಎಷ್ಟು ಕೆಟ್ಟ ಕೆಲಸ ಮಾಡಿದೆ ಎಷ್ಟು ಸಮಯ ವ್ಯರ್ಥ ಮಾಡಿದೆ ಎಷ್ಟು ಭಗವಂತನಿಗೆ ಸೇರದೇ ಇರತಕ್ಕಂಥ ಭಗವಂತ ಯಾವುದು ಬೇಡ ಅಂದಿದ್ದಾನಂತದ್ದು ಎಷ್ಟು ಮಾಡಿದ್ದೇನೆ ಎಷ್ಟು ಒಳ್ಳೆಯದನ್ನು ಮಾಡಿದ್ದೇನೆ ಆತ್ಮ ಪರೀಕ್ಷೆ ನಾವು ಆತ್ಮಚಿಂತನೆ ಮಾಡಿಕೊಳ್ಳೋಣ ಆತ್ಮಚಿಂತನೆ ಇದ್ದ ವ್ಯಕ್ತಿ ಸುಧಾರಿಸೋದಿಲ್ಲ ಮಾಡಿಕೊಂಡು ಮನಸ್ಸಿನಲ್ಲಿ ಪರಮಾತ್ಮನಿಗೆ ಹೋಗಿ ಕೇಳ್ಕೊಳ್ಬೇಕು ದೇವ್ರ ಮುಂದೆ ಕೂತ್ಕೊಳ್ಳಿ ಪರಮಾತ್ಮ ಇನ್ನಂಥ ಇಂಥ ಕೆಲಸ ಮಾಡಿಸ್ಬೇಡ ಪರಮಾತ್ಮ ಇಂಥ ಕೆಟ್ಟ ಕೆಲಸ ನನ್ನ ಕಡೆಯಿಂದ ಮಾಡಿಸ್ಬೇಡ ಪರಮಾತ್ಮ ಹಿಂದಿನ ಕರ್ಮಾನುಸಾರವಾಗಿ ಆಗಿದೆ ಆದರೆ ನೀನು ಆ ಕರ್ಮಗಳನ್ನು ದೂರ ಮಾಡಿ ನಮಗೆ ಉದ್ಧಾರ ಮಾಡ್ತಕ್ಕಂಥ ವ್ಯಕ್ತಿ ಕರುಣಾಲು ಸಮುದ್ರ ಕರುಣಾ ಸಮುದ್ರ ನೀನು ನನ್ನ ಕಡೆಯಿಂದ ಪುಣ್ಯ ಕೆಲಸ ಮಾಡಿಸು ನನ್ನ ಕಡೆಯಿಂದ ದಾನ ಧರ್ಮ ಮಾಡಿಸು ನನ್ನ ಕಡೆಯಿಂದ ಆಚರಣೆ ಮಾಡಿಸು ನನ್ನ ಕಡೆಯಿಂದ ಸಂಧ್ಯಾ ವಂದನೆ ಮಾಡಿಸು ನನ್ನ ಕಡೆಯಿಂದ ಯಜ್ಞಾಗಾಧಗಳನ್ನು ಮಾಡಿಸು ನನ್ನ ಕಡೆಯಿಂದ ಶಾಸ್ತ್ರಾಧ್ಯಯನ ಶಾಸ್ತ್ರಶ್ರವಣ ವೇದಶ್ರವಣ ಇವುಗಳನ್ನು ನನ್ನ ಕಡೆಯಿಂದ ಮಾಡಿಸು ಪರಮಾತ್ಮ ಅಂತೇಳ್ಕೊಂಡು ಅಂತ ಹೇಳಿ ಭಗವಂತನಿಗೆ ಪ್ರಾರ್ಥನೆ ಮಾಡಿಕೊಡೋ ಅದಕ್ಕೋಸ್ಕರವೇ ಆಚಾರ್ಯರು ಹೇಳ್ತಾರೆ ಸ್ವೇನೇವ ಕಾರಿತೇನ ಕರ್ಮಣ ಸ್ವಯಮೇವ ಸತ್ಕೃತ ತಸ್ಮಾತ್ ಸರ್ವ ತವ ಸ್ವಕೃತ ವದಂತಿ ಅದರಿಂದ ಪ್ರತಿಯೊಂದು ಕೆಲಸ ನಾವು ಕರ್ತ ಅರೆ ಕರ್ತ ಹೇಳಿದ ಮೇಲೆ ನಾನು ಕರ್ತಾ ಅಲ್ಲ ಅಂತಕೊಂಡಂಥದ ಮೇಲೆ ಪರಮಾತ್ಮ ಅಂತಾನೆ ಹಾಗಾದ್ರೆ ನನ್ನ ಬಗ್ಗೆ ಸರಿಯಾದ ತಿಳುವಳಿಕೆ ಇವನಿಗಿದೆ ಇವನಿಗೆ ಮುಂದುವರಿಸೋಣ ಇವನಿಗೆ ಇನ್ನೂ ಈ ಹೆಚ್ಚಿನ ಜ್ಞಾನ ಕೊಡೋಣ ಅಂತಕೊಂಡು ಅಂತಾನೆ ಪರಮಾತ್ಮ ಅದಕ್ಕೋಸ್ಕರ ಪರಮಾತ್ಮ ತಾತ್ಪರಿಣಯದಲ್ಲಿ ಹೇಳ್ತಾನೆ ಅಸಚ್ಚರಣಿ ಪಾಪಾಚಾರೇಚ ಸ್ತಿತ್ವ ಪಾಪಿಗಳಲ್ಲಿಯೂ ಕೂಡ ನಿಂತು ಪಾಪಾಚಾರಂ ಅಪಿ ಅವರು ಮಾಡುವ ಅವ್ರ ಕಡಿಂದೇನು ಪಾಪದ ಆಚರಣೆ ಮಾಡಿಸ್ತಾನೆ ಆ ಪಾಪಾಚರಣೆಯನ್ನು ಮಾಡಿಸಿದ್ದನ್ನು ಇದು ನನ್ನ ಪೂಜೆ ಮಾಡ್ತಾ ಇದ್ದಾರೆ ತಿಳ್ಕೊಳ್ತಾನೆ ಯಾಕೆ ಈ ಪಾಪದಿಂದ ಆದಷ್ಟು ಬೇಗನೆ ಇವರಿಗೆ ಅಂದಂಥ ಮಸ್ಯ ಕಳಿಸ್ಲಿಕ್ಕೆ ತಮ್ಮ ಸಾಧನೆಯನ್ನು ಪೂರ್ತಿ ಮಾಡ್ತಾ ಇದ್ದಾರೆ ಹೇಗೆ ಸಜ್ಜನರು ಸಾಧನೆ ಮಾಡಿದಷ್ಟು ಭಗವಂತನಿಗೆ ಸಂತೋಷವಾಗ್ತದೆ ದುರ್ಜನ್ರು ಅಂಧಂತಮಸ್ಸು ಯೋಗ್ಯರು ಅಂಧಂತಮ ಯೋಗ್ಯವಂತ ಕೆಟ್ಟ ಕೆಲಸ ಮಾಡಿದಾಗಲೂ ಭಗವಂತನಿಗೆ ಅಷ್ಟೇ ಸಂತೋಷ ಆಗ್ತದಂತೆ ಅಂದರೆ ಯಾವಾಗಲೂ ಅವನು ಸಂತೋಷದಿಂದ ಇರ್ತಾನೆ ಅದನ್ನು ಕೂಡ ಪರಮಾತ್ಮ ಅಲ್ಲಿರ್ತಕ್ಕಂಥ ಬ್ರಹ್ಮಾದಿಗಳಿಂದ ಅವನ ಕಡೆಯಿಂದ ಇಂದಿರಾಭಿಮಾನ ದೇವತೆಗಳಿಂದ ಕೆಟ್ಟ ಕೆಲಸ ಮಾಡಿಸಿ ಓಹ್ ನೀವು ಮಾಡಿದ ನಾನು ಪೂಜೆಯನ್ನು ಸ್ವೀಕಾರ ಮಾಡೀನಿ ಇನ್ನೂ ಅವ್ರನ್ನ ದಬ್ಬ್ರಿಯಲ್ಲಿ ಅಂತಕೊಂಡಂತೆ ಭಾಳ ಜನ ನನಗೆ ಸಲ ಪ್ರಶ್ನೆ ಮಾಡ್ತಾರೆ ರಾವಣಾದಿಗಳಿಗೆ ಬ್ರಹ್ಮಾದಿಗಳು ಹೊರಗೆ ಕೊಟ್ಟರು ರುದ್ರದೇವರು ಯಾಕೆ ವರ ಕೊಟ್ಟರು ದುರ್ಯೋಧನಿಗೆ ಯಾಕೆ ಹೊರಕದು ಹಿರಣ್ಣಕಶ್ಯಮಿಗೆ ಯಾಕೆ ವರ ಕೊಟ್ಟರು ವರ ಕೊಡ್ತಾರೆ ಮುಂದೆ ಹೋಗಿಲಿ ದೇವರಿಗೆ ಕೇಳಿ ಪರಮಾತ್ಮ ನಮ್ಮ ಹೊರದಿಂದ ಭಾಳ ದುಷ್ಟರಾಗ್ಯಾರೆ ಆದ್ದರಿಂದಾಗಿ ಪರಮ ಉದ್ಧಾರ ಮಾಡುವಂತಕ್ಕೊಂಡು ಅಂತ ಹೇಳಿ ಅವ್ರು ಹೊರ ಕೊಡ್ತಾರೆ ಭಗವಂತನ ಆಜ್ಞೆಯಿಂದಲೇ ಕೊಡ್ತಾರೆ ಅವರಿಗೆ ವರದಿಂದ ಇನ್ನೂ ಅಹಂಕಾರ ಬರಲಿ ಅಹಂಕಾರದಿಂದ ಅವರು ತಮ್ಮ ಯೋಗದಾನುಸಾರ ಸಾಧನೆ ಮಾಡಿ ಬೇಗನೆ ಇಲ್ಲಿಂದ ಕಿತ್ಕೊಂಡು ಹೋಗಲಿ ಅಂತ ತಿಳ್ಕೊಂಡು ಅಂಥೇಳಿ ರುದ್ರದೇವರು ಇತ್ಯಾದಿ ವರ ಕೊಡೋದು ಈ ಉದ್ದೇಶದಿಂದಲೇ ಕೊಡ್ತಾರೆ ಅದರ ಮೇಲೆ ಮೇಲೆ ಇವರು ಗಣಪತಿ ವರದಿಂದ ವಧ್ಯನಾಗಿದ್ದ ಪಾರ್ವತಿ ವರದಿಂದ ವಧ್ಯನಾಗಿದ್ದ ರುದ್ರದೇವರ ವರದಿಂದ ವಧ್ಯನಾಗಿದ್ದ ಹೌದು ಪರಮಾತ್ಮ ಅವರು ಅಂಥವರಿಗೆ ವರ ಕೊಟ್ಟಾಗ ಕೆಟ್ಟ ಕೆಲಸ ಮಾಡಲಿಕ್ಕೆ ಶಕ್ತಿ ಕೊಟ್ಟಾಗ ಓಹ್ ಈ ದೇವರುಗಳು ನನ್ನ ಸೇವಾ ಮಾಡಿದ್ದಾರೆ ಅಂತ ಅಂತ ಹೇಳಿ ಅದನ್ನು ತನ್ನ ಪೂಜೆ ಅಂತ ಹೇಳಿ ಸ್ವೀಕಾರ ಮಾಡ್ತಾನಂತೆ ಹೀಗೆ ಸ್ವತಂತ್ರ ಕರ್ತೃವಾದ ಪರಮಾತ್ಮ ತಾರತಮ್ಯ ಅನುಸಾರವಾಗಿ ಅವರ ಯೋಗ್ಯತೆ ಕರ್ಮ ಅನುಸಾರವಾಗಿ ಅವರಲ್ಲಿ ನಿಂತು ಅವರ ಕಡೆಯಿಂದ ಕಾರ್ಯವನ್ನು ಮಾಡಿಸ್ತಾ ಎಲ್ಲವನ್ನೂ ತಾನೇ ಮಾಡಿ ಅವರ ಕಡೆಯಿಂದ ಯೋಗ್ಯತಾನುಸಾರವಾಗಿ ಮಾಡಿಸಿ ಅವರಿಗೆ ಅವರು ಮಾಡಿದ್ದಾರೆ ತಾನು ಮಾಡಿದ್ದರೂ ಅವ್ರ ಕಡೆಯಿಂದ ಮಾಡಿಸಿ ಮಾಡಿದ್ದಾರೆ ಅಂತೇಳಿ ಫಲ ಕೊಡ್ತಾನೆ ಎಂಥ ಉದಾರಿ ಪರಮಾತ್ಮ ಅವನು ರೀ ಆಚಾರ್ಯ ಭಗವತ್ ಹೇಳ್ತಾರೆ ಅಂತಂತಾರೆ ಹೇಳ್ದವನ ಅಲ್ಲೇ ಅಲ್ಲ ಒಳಗೆ ನಿಂತು ಮಾತನಾಡಿದವನು ಅವನೇ ಮಾತನಾಡಿಸಿದವನು ಅವನೇ ಆದರೆ ಏನು ಭಾಗವತ್ ಹೇಳಬೇಕು ಅಂತ ಪ್ರವೃತ್ತನಾಗೇನಲ್ಲ ಅಂತಿಕೊಂಡು ಅಂತೇಳಿ ತಾನು ಒಂದು ತಾಸು ಮಾಡಿದ ಆ ಭಾಗವತದ ಪ್ರವಚನದ ಪುಣ್ಯವನ್ನು ನಾನು ಕೊಡ್ತಾನೆ ಪರ್ನಾ ಇದೇ ಭಗವಂತನ ಉದಾರತೆ ನಿಮ್ಮಲ್ಲಿ ನಿಂತುಕೊಂಡು ಕೇಳಿದವನು ಅವನೇ ಅವನು ಕೇಳುವ ಮನಸ್ಸು ಮಾಡಿದೆ ಅದನ್ನು ಕೂಡಂಗೆಲ್ಲ ಎದ್ದು ಹೋಗ್ತೀರಿ ಆದರೆ ಕೇಳಿ ಆ ಯೋ ಕೇಳಿದ್ದಾರೆ ಅಂತಿಕೊಂಡು ಅಂತ ಹೇಳಿ ನಮ್ಮ ಹಿಂದಿನ ಪುಣ್ಯದಿಂದ ನಮ್ಮ ಕಡೆಯಿಂದ ಕೇಳಿಸಿ ಇನ್ನೂ ಹೆಚ್ಚು ಕೇಳಬೇಕು ಅಂತಕೊಂಡು ಅಂತ ಹೇಳಿ ಶ್ರದ್ಧೆಯನ್ನು ಹುಟ್ಟಿಸಿ ತಾನು ಕೇಳಿ ಆ ಫಲವನ್ನು ನಮಗೆ ಕೊಡ್ತಾನೆ ತಂದೆ ತಾನು ತಾನು ನಮಸ್ಕಾರ ಮಾಡಿ ತಾನು ತಲೆ ಹಿಡಿದು ಬಗ್ಗಿಸ್ತಾನೆ ಅವರೇನು ನಮಸ್ಕಾರ ಮಾಡಿರೋದ್ರಲ್ಲಿ ಹುಡುಗರು ಬಗ್ಗಸ್ತಾನೆ ಅಥವಾ ತನ್ನ ಹತ್ರ ಬಂದು ನಮಸ್ಕಾರ ಮಾಡೋದು ಬಗ್ಗುವಂತೆ ಕೊಡುವಂತೇಳಿ ತಲೆ ಹಿಡಿದು ತಾನೆ ಅವ್ರಿಗೇನು ಇಂಟ್ರೆಸ್ಟ್ ಇರೋದಿಲ್ಲ ಅದು ತಾನು ಮಾಡಿಸಿ ಅವ್ರಿಗೆ ಆ ಪುಣ್ಯ ಕೊಡಬೇಕಾಗ್ತದೆ ಹಾಗೆ ಪರಮಾತ್ಮ ನಮ್ಮ ಕಡೆಯಿಂದ ಮಾಡಿಸಿ ನಮಗೆ ಪುಣ್ಯ ಕೊಡ್ತಾನೆ ನಾವು ಭಗವಂತನ ಭಕ್ತರಾಗಿದ್ದಾರೆ ಆದ್ದರಿಂದಾಗಿ ಪ್ರಕ್ರಮವತ್ ಸಸ್ಕೃತ ಪುರುಷೇಶು ಧೀಷು ಬಹಿರಂತರ್ಸ್ತರಚ್ಚರಣೆ ತವ ಪುರುಟವದಂತೆ ಅಖಿಲ ಶಕ್ತಿ ದೃತ ಸ್ವಕೃತ ಇದರ ಬಗ್ಗೆ ಎಷ್ಟು ವಿಸ್ತಾರ ಹೇಳಿದ್ರೂ ಕಡಿಮೆನೇ ಇದೆ ಈ ಶ್ಲೋಕಕ್ಕೆ ಆಧಾರಭೂತವಾಗಿರ್ತಕ್ಕಂತಹ ಋಗ್ವೇದದ ಮಂತ್ರ ಶ್ರುತಿ ನಮಗೆ ನಿಮಗೆಲ್ಲರಿಗೂ ಗೊತ್ತಿರತಕ್ಕಂಥ ಶ್ರುತಿ ಯಾವುದೇ ದೇವತಾ ಸ್ಥಾಪನೆ ಮಾಡುವಾಗ ನಿಶುಸಿ ಈ ಗಣಪತಿ ಗಣೇಶು ತ್ವ ಆಹುರ್ ವಿಪ್ರತಮ ಕವೀನಾ ನರತೆ ತ್ವ್ರಿಯೇ ಕಿಂಚ ನಾರೇ ಮಹಾಮರ್ಕಂ ಮಘವಂಚಿತ್ರಮರ್ಚ ಈ ಶ್ರುತಿಯನ್ನು ಹೇಳಿ ನಾವು ಗಣಪತಿಯನ್ನು ಕೊಡಿಸೋದಾಗಲಿ ಅಥವಾ ಮಣ್ಣೆತ್ತಿನ ಪೂಜೆ ಮಾಡೋದಾಗಲಿ ಅಥವಾ ರುದ್ರದೇವ್ರ ಪೂಜೆ ಮಾಡೋದಾಗಲಿ ವರುಣನ ಪೂಜೆ ಮಾಡೋದಾಗಲಿ ಅಥವಾ ಪರಮಾತ್ಮನ ಪ್ರತಿಮೆಯನ್ನು ಸ್ಥಾಪನೆ ಮಾಡೋದಾಗಲಿ ಪೂಜೆಯ ಸಂದರ್ಭದಲ್ಲಿ ಪರಮಾತ್ಮನಿಗೆ ಆವಾಹನೆ ಮಾಡೋದಕ್ಕಾಗಲಿ ಈ ಆರಂಭದ ಶ್ಲೋಕ ಇದು ನಿಟುಸಿ ಏದ ಗಣಪತೆ ಗಣೇಶೋತ್ವಾ ಮಾರ್ಭಿಪ್ರತಮ ಕವೀನಾಂ ನರತೆ ತತ್ಕ್ರೀಯತೆ ಕೆಂಚನಾರೆ ಮಹಾಮರ್ಕಮ್ಮ ಗವನ್ ಚಿತ್ರಮರ್ಚ ಆದರೆ ಆಚಾರ್ಯರು ಹೇಳ್ತಾರೆ ಇದು ಒಂದೇ ಶ್ರುತಿಯಲ್ಲ ಇತಿ ಆದ್ಯಾಶ್ರುತಿ ಇದು ಮೊದಲನೇ ಮಂತ್ರ ಇದರ ನೆಕ್ಸ್ಟ್ ಮಂತ್ರನು ಕೂಡ ತೆಗೆದುಕೊಳ್ಳಬೇಕು ಅಂತ ಹೇಳಿ ಆಚಾರ್ಯರ ಅಭಿಪ್ರಾಯವನ್ನು ಟಿಪ್ಪಣಿಕಾರ ನಮಗೆ ತಿಳಿಸ್ತಾರೆ ಇದರ ನಂತರದ ಮಂತ್ರ ಆನೋ ಭಗವನ್ನಾಥಮಾನಾನ್ ಸಖೆ ಭೇದು ವಸೂಪತೇ ಸಖೇನಾಂ ರಣಂಕೃತಿ ರಣಕೃತ್ ಸತ್ಯ ಸುಷ್ಮಾ ಅಭಕ್ತೆ ಚಿದಾಭಜ್ಯ ರಾಯೇ ಅಸ್ಮಾನ್ ಈ ಎರಡು ಮಂತ್ರಗಳು ಈ ತ್ರಿಪದಿಯ ಇರ್ತಕ್ಕಂಥ ಮೂರು ಲೈನ್ ವೇದವ್ಯಾಸ ಬರೆದದ್ದು ಅದರ ಅರ್ಥ ವಿಸ್ತಾರವನ್ನು ಮಾಡ್ತಕ್ಕಂಥವುಗಳು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ ಹೇ ಗಣಪತಿ ಕೇವಲ ರುದ್ರಪುತ್ರ ಗಣಪತಿ ಅಲ್ಲ ಮತ್ತು ಮೊಟ್ಟ ಮೊದಲೇ ಗಣಪತಿ ಹೆಸರು ಪರಮಾತ್ಮ ಅದು ಯಾಕೆ ನೀನು ರಮಾದೇವಿಗೆ ಗಣ ದೇವತೆಗಳ ಸಮೂಹಕ್ಕೆ ಅಥವಾ ನಮ್ಮ ಇಂದ್ರಿಯ ಸಮೂಹಕ್ಕೆ ಮತ್ತು ಸಕಲ ಜೀವ ಸಮೂಹಕ್ಕೆ ರಮಾ ಬ್ರಹ್ಮಾದಿಗಳಿಂದ ನಿಯಮ್ಯವಾಗಿರ್ತಕ್ಕಂಥ ನಮ್ಮ ಬುದ್ಧಿ ವಿಚಾರ ಸಮೂಹಕ್ಕೆ ನೀನು ಸ್ವಾಮಿ ರಮಾದೇವಿ ಪ್ರವೃತ್ತಿಗೂ ನೀನೇ ಕಾರಣ ಬ್ರಹ್ಮಾದಿ ದೇವತೆಗಳಿಗೂ ಪ್ರವೃತ್ತಿಗೆ ನೀನೇ ಕಾರಣ ನಮ್ಮ ಇಂದ್ರಿಯ ಪ್ರವೃತ್ತಿಗೆ ನೀನೇ ಕಾರಣ ಜೀವ ಸಮೂಹದ ಪ್ರೇರಣೆಗೂ ನೀನೇ ಕಾರಣ ಆನಂತರ ನಮ್ಮ ತತ್ವಾಭಿಮಾನ ದೇವತೆಗಳಿಗೂ ಅವರು ಪ್ರೇರಣೆ ಮಾಡುವಂತೆ ಮಾಡಲಿಕ್ಕೆ ನೀನೇ ಕಾರಣ ನಿನ್ನ ಹೊರತು ಒಂದು ಹುಲ್ ಕೂಡ ಅಲ್ಗಾಡೋದಿಲ್ಲ ತನ್ನ ಕಟಾಕ್ಷದಿಂದ ಸೃಷ್ಟಿ ಮಾಡುವ ಸೃಷ್ಟಿಯಾದಷ್ಟ ಕ್ರಿಯೆಗಳನ್ನು ಮಾಡುವ ಮಹಾಲಕ್ಷ್ಮೀ ದೇವಿ ನಿನ್ನ ಪ್ರೇರಣೆಯಲ್ಲದೇ ಇದ್ರೂ ಒಂದು ಹುಲ್ಲಲ್ಗಾಡಿಸ್ಲಿಕ್ಕಾಗೋದಿಲ್ಲ ಇಂಥ ಪರಮಾತ್ಮ ನಿಶುಸೀದ ನೀನು ನನ್ನಲ್ಲಿದ್ದು ನಿನ್ನ ಸಾಮರ್ಥ್ಯವನ್ನು ನಿನ್ನ ಪ್ರಕಾಶವನ್ನು ವ್ಯಕ್ತಪಡಿಸು ನೀನು ನನ್ನಲ್ಲಿರ್ತಕ್ಕಂಥ ನನ್ನ ಯೋಗ್ಯತೆ ಪುಣ್ಯ ಇತ್ಯಾದಿಗ ಅನುಸಾರವಾಗಿ ನನ್ನಲ್ಲಿ ಏನಾದರೂ ತಪ್ಪಿದರೆ ಅದನ್ನು ಸುಧಾರಿಸಿ ನೀನು ಸ್ವತಂತ್ರ ವ್ಯಕ್ತಿ ನನ್ನಲ್ಲಿದ್ದು ನಿನ್ನ ಆ ಒಂದು ಅದ್ಭುತವಾದ ಶಕ್ತಿಯನ್ನು ವ್ಯಕ್ತಪಡಿಸು ಯಾಕೆ ಸ್ವತಂತ್ರ ಪೂಜ್ಯ ಪೂಜಕನು ನೀನೇ ಭಗವಂತ ಕವೀನಾಂ ಮಧ್ಯೆ ತ್ವಾಂ ವಿಪ್ರತಮಂ ಕವಿ ಅಂದರೆ ಜ್ಞಾನಿ ಜ್ಞಾನಿಗಳ ಮಧ್ಯದಲ್ಲಿ ಜ್ಞಾನಿಗಳಿಂದ ಪ್ರತ್ಯೇಕವಾಗಿದ್ದು ಸರ್ವಜ್ಞ ಅಂತ ಅನಿಸ್ಕೊಂಡಿರ್ತಕ್ಕಂಥ ನೀನೇ ವಿಪ್ರಾತಮಂ ಎಲ್ಲರಿಗಿಂತಲೂ ಶ್ರೇಷ್ಠನಾಗಿರ್ತಕ್ಕಂಥ ಸರ್ವೋತ್ತಮ ಅಂತ ತಿಳ್ಕೊಂಡಂಥೇಳಿ ಅಂದರೆ ಜ್ಞಾನದ ದೃಷ್ಟಿಯಲ್ಲಿ ಪರಮಾತ್ಮನ ಸಮವಾದಂಥ ಜ್ಞಾನ ಯಾರಿಗೂ ಇಲ್ಲ ಪರಿಪೂರ್ಣ ಸ್ವತಂತ್ರ ಸರ್ವಜ್ಞತ್ವ ಪರಮಾತ್ಮನಲ್ಲಿ ಭಗವಂತ ಕೊಟ್ಟ ಸರ್ವಜ್ಞತ್ವ ಮಹಾಲಕ್ಷ್ಮೀ ದೇವಿಯಲ್ಲಿ ಪರಮಾತ್ಮನು ಪ್ರೇರಿಸಿದ ಸರ್ವಜ್ಞತ್ವ ವಾಯುದೇವರಲ್ಲಿ ಯಾಕಂತಂದರೆ ಪರಮಾತ್ಮ ತ್ವದೃತೆ ನಿನ್ನನ್ನು ಬಿಟ್ಟು ನಿನ್ನನ್ನು ಬಿಟ್ಟು ಬೇರೆ ಯಾರು ಆ ರೇ ಈ ಬ್ರಹ್ಮಾಂಡದ ಹೊರಗಾಗಲಿ ಒಳಗಾಗಲಿ ಕಿಂಚನ ನ ಕ್ರಿಯತೆ ಸ್ವತಂತ್ರವಾಗಿ ಯಾವ ಕ್ರಿಯೆಗಳನ್ನು ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಮಹಾನ್ ಅತ್ಯಂತ ಸರ್ವಶ್ರೇಷ್ಠನಾದ ಸರ್ವೋತ್ತಮನಾದ ಶ್ರೀಹರಿಯೇ ಅರ್ಕಂ ಸುಖರೂಪನಾಗಿರ್ತಕ್ಕಂಥ ನೀನು ಮಗವನ್ ಮಖ ಮಗ ಅಂದರೆ ಯಜ್ಞ ಯಜ್ಞಪತಿ ಯಜ್ಞದ ಸಕಲ ಫಲಗಳನ್ನು ಸ್ವೀಕರಿಸುವ ಶ್ರೀಹರಿಯೇ ಚಿತ್ರಂ ಆಶ್ಚರ್ಯಕರನಾದ ವ್ಯಕ್ತಿ ನೀನನ್ನು ಹೀಗೇನು ತ್ವರ್ಣನ ಮಾಡಲಿಕ್ಕಾಗೋದಿಲ್ಲ ಅಂತ ಆಶ್ಚರ್ಯಕರನಾಗಿರ್ತಕ್ಕಂಥ ಪರಮಾತ್ಮ ತ್ವಾಂ ಅರ್ಚ ತ್ವಾಂ ಆ ನೀನು ನನ್ನಲ್ಲಿದ್ದು ನನ್ನ ಕಣ್ಣಿಂದ ಪೂಜೆ ಮಾಡಿಸಿ ಆ ಪೂಜೆಯನ್ನು ಸ್ವೀಕರಿಸಿವಿ ನೀನೇ ನನ್ನಲ್ಲಿದ್ದು ಪೂಜೆ ಮಾಡಿ ನಿನ್ನ ಪೂಜೆಯನ್ನು ನೀನೇ ಮಾಡಿಕೊಳ್ತಾ ಇದ್ದಿ ಆ ಪುಣ್ಯವನ್ನು ನನಗೆ ಕೊಡ್ತಾ ಇದ್ದೆ ಪರಮಾತ್ಮ ನಿನ್ನ ಪೂಜೆ ನೀನೇ ಮಾಡು ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ ಪೂಜೆ ಆರಂಭದಲ್ಲಿ ಪರಮಾತ್ಮ ಇದೇ ರೀತಿಯಾಗಿ ಹೇಳಬೇಕು ಪರಮಾತ್ಮ ಗಣಪತಿ ನೀನು ನನ್ನಲ್ಲಿ ಸನ್ನಿಹಿತನಾಗಿ ನಿನ್ನ ಶಕ್ತಿಯನ್ನು ವ್ಯಕ್ತಪಡಿಸು ನಿನ್ನ ಆ ಮಹಿಮೆಯನ್ನು ಪ್ರಕಾಶಗೊಳಿಸು ಸರ್ವೋತ್ತಮನಾಗಿರ್ತಕ್ಕಂಥ ನೀನು ನಿನ್ನ ಬಿಟ್ಟು ಜಗತ್ತಿನಲ್ಲಿ ಸ್ವತಂತ್ರ ಕರ್ತೃಗಳು ಯಾರೂ ಇಲ್ಲ ಬ್ರಹ್ಮಾಂಡದ ಒಳಗೂ ಇಲ್ಲ ಬ್ರಹ್ಮಾಂಡದ ಹೊರಗೂ ಇಲ್ಲ ಪರಮಾತ್ಮ ಅವರು ಯಾರೂ ನಿನ್ನನ್ನು ಬಿಟ್ಟು ಸ್ವತಂತ್ರಕರ್ತೃ ಕ್ರಿಯೆಯನ್ನು ಯಾರೂ ಮಾಡಲಿಕ್ಕಾಗೋದಿಲ್ಲ ಇಂತಹ ಸರ್ವೋತ್ತಮ ಸರ್ವಶ್ರೇಷ್ಠ ಸರ್ವಸಂಪದ್ಭರಿತ ಆಶ್ಚರ್ಯಕರನಾಗಿರ್ತಕ್ಕಂಥ ಪರಮಾತ್ಮ ನೀನು ನನ್ನಲ್ಲಿದ್ದು ನಿನ್ನ ಪೂಜೆಯನ್ನು ಮಾಡು ಅಂದರೆ ನಿನ್ನ ನೀನೇ ನನ್ನಲ್ಲಿದ್ದು ಪೂಜೆ ಮಾಡಿ ಆ ಪುಣ್ಯ ನನಗೆ ಕೊಡು ಅಂತ ಕೊಡುವಂಥನೋ ಪ್ರಾರ್ಥನೆ ಆಗ ಪರಮಾತ್ಮ ಕೇಳ್ಬೋದು ನಮಗೆ ನನ್ನ ಪೂಜೆ ನಾಯಕ ಮಾಡಬೇಕು ನನ್ನ ಪೂಜೆ ನಾಯಕ ಮಾಡಬೇಕು ಅಂತಕೊಂಡು ಅಂತಂದರೆ ಅದಕ್ಕೆ ವೇದ ಉತ್ತರ ಕೊಡ್ತದೆ ನಿನ್ನನ್ನು ಪೂಜಿಸಬೇಕಾಗಿದ್ದರೆ ನಾವು ಯಾರು ಪೂಜೆ ಮಾಡ್ತೇವೆ ಅವರ ಬಗ್ಗೆ ನಮಗೆ ಪೂರ್ಣ ಜ್ಞಾನ ಇರಬೇಕು ನಿನ್ನ ಬಗ್ಗೆ ಪೂರ್ಣ ಜ್ಞಾನ ನಿನಗೇ ಇದೆ ಅದರಿಂದ ನೀನೇ ನಿನ್ನ ಪೂಜೆ ಮಾಡು ನಾವು ಮಾಡಲಿಕ್ಕೆ ಆಗೋದು ನಮ್ಗೆ ಜ್ಞಾನ ಇಲ್ಲ ಪೂಜೆ ಮಾಡೋ ಸ್ವಾತಂತ್ರ್ಯ ನಮಗಿಲ್ಲ ಈ ರೀತಿಯಾಗಿ ಜ್ಞಾನಿಗಳು ಪರಮಾತ್ಮನೇ ಮಾಡಿ ಮಾಡಿಸ್ತಾನೆ ಅಂತ ಅಂತ ಮಾಡಿಸಿ ನಮಗೆ ಫಲ ಕೊಡ್ತಾನೆ ಅನ್ನುವ ಅಭಿಪ್ರಾಯವನ್ನು ಈ ಮಂತ್ರದಲ್ಲಿ ಹೇಳಿದೆ ಆದರೆ ಶ್ಲೋಕದಲ್ಲಿ ಹೇಳಿದ ವಿಚಾರ ಮುಂದಿನ ಮಂತ್ರದಲ್ಲಿ ಬರ್ತದೆ ಅಭಿಖ್ಯಾನೋ ಭಗವನ್ನಾಥಮಾನ ಸಖೆ ಬೋಧಿ ವಸೂಪತೆ ಸಖೀನಾಂ ರಣಂ ಕೃತಿ ರಣಕೃತ್ ಸತ್ಯ ಚುಷ್ಮಾ ಅಭಕ್ತೆ ಚಿದಾಭಜ ರಾಯೇ ಅಸ್ಮಾನ್ ಹೇ ಮಘವನ್ ಸಕಲರಿಗಿಂತಲೂ ಶ್ರೇಷ್ಠವಾದ ಉಳ್ಳ ಸರಿಯರಿಯೇ ಸಖೀನಾಂ ವಸುಪತೆ ಜ್ಞಾನಿಗಳಾದ್ದರಿಂದ ಜ್ಞಾನ ಇದ್ದು ನಿನ್ನನ್ನು ತಿಳಿದುಕೊಳ್ಳಲು ಸತತ ಪ್ರಯತ್ನ ಮಾಡುತ್ತಿರುವುದರಿಂದಾಗಿ ನಿನಗೆ ಪ್ರಿಯರಾಗಿರ್ತಕ್ಕಂತಹ ಅವರಿಗೆ ವಸುಪತೆ ಜ್ಞಾನ ಅಂತಿಕೊಂಡಂತಹ ಶ್ರೇಷ್ಠ ಸಂಪತ್ತಿಯನ್ನು ಕೊಡ್ತಕ್ಕಂಥವನಾಗಿರ್ತಕ್ಕಂಥ ನೀನು ಸಖೇ ಎಲ್ಲರಿಗೂ ಅವಿಜ್ಞಾತ ಸಖನಾಗಿದ್ದುಕೊಂಡು ಗೊತ್ತಿದ್ದರೂ ನಿನ್ನ ನೆನೆಸದೇ ಇದ್ದರೂ ನಿನ್ನ ಬಗ್ಗೆ ತಿಳಿದುಕೊಳ್ಳದೇ ಇದ್ದರೂ ನಮ್ಮ ಜೊತೆಗಿದ್ದು ನಮ್ಮ ಎಲ್ಲ ಯುಗೋಕ್ಷೇಮವನ್ನು ನೋಡಿಕೊಳ್ತಕ್ಕಂತಹ ಎಲೆ ಅವಿಜ್ಞಾತ ಸಖ ಪರಮಾತ್ಮ ಹಿತಕರ ಪರಮಾತ್ಮನೇ ಸತ್ಯ ಸುಕ್ಷ್ಮ ನಿನ್ನ ಪರಾಕ್ರಮ ಅದ್ಭುತ ಸತ್ಯ ಶ್ರೇಷ್ಠ ಸೂಕ್ಷ್ಮ ಶಬ್ದಕ್ಕೆ ವೀರ್ಯ ಅಂತೂ ಅರ್ಥ ನಿನ್ನ ಆ ಒಂದು ಶಕ್ತಿಯಿಂದ ಬ್ರಹ್ಮನಂಥ ಸೃಷ್ಟಿಕರ್ತ ಹುಟ್ಟಿದ್ದಲ್ಲ ತಾಯಿಲ್ಲದೆ ನಿನ್ನೇ ತವನನ್ನು ಡೈರೆಕ್ಟ್ ಹುಟ್ಟಿಸಿದೆ ಇಂಥ ಪರಮಾತ್ಮ ನಾಥಮಾನನ್ ನಿನ್ನ ಹತ್ರ ಬಂದು ಬೇಡಿಕೊಳ್ಳತಕ್ಕಂಥ ಅಭಿಖ್ಯಾನಃ ಬೋಧಿ ನಮ್ಮ ಯೋಗ್ಯತಾನುಸಾರವಾದ ರೀತಿಯಲ್ಲಿ ನಮ್ಮ ಕಡೆಯಿಂದ ಕಾರ್ಯ ಪುಣ್ಯ ಕಾರ್ಯವನ್ನು ನೀನು ಮಾಡಿಸ್ತೀವಿ ಅದನ್ನು ತಿಳಿಸಿ ಹೇಳ್ತಿ ಅದರಿಂದಾಗಿ ಹತ್ರ ಒಂದೇ ಪ್ರಾರ್ಥನೆ ಇದು ಮುಖ್ಯವಾದ ಪ್ರಾರ್ಥನೆ ಅಸ್ಮಾನ್ ನಮ್ಮಲ್ಲಿ ನಿಂತುಕೊಂಡು ರಾಯೇ ಮೋಕ್ಷದಾಯಕವಾಗಿರ್ತಕ್ಕಂಥ ಶ್ರೇಷ್ಠ ಸಂಪತ್ತಿ ಪಡೆಯಬೇಕಾಗಿದ್ದರೆ ಏನು ಪ್ರಯತ್ನವಾಗಬೇಕು ಆ ಪ್ರಯತ್ನವನ್ನು ನಮ್ಮಲ್ಲಿ ಮಾಡುತ್ತಾ ಆ ಭಜ ನನ್ನಲ್ಲಿ ಸನ್ನಿಹಿತನಾಗು ನೀನಿದುಕೊಂಡು ನೀನೇ ಮಾಡಬೇಕೇ ಹೊರತು ನಾನು ಮಾಡಲಿಕ್ಕಾಗೋದಿಲ್ಲ ಪರಮಾತ್ಮ ನನಗೆ ಮೋಕ್ಷ ಪಡೆಯಬೇಕಾದರೆ ಎಷ್ಟು ಪ್ರಯತ್ನ ಎಷ್ಟು ಧ್ಯಾನ ಎಷ್ಟು ಮಾಡಬೇಕು ನೀನೇ ನನ್ನಲ್ಲಿ ನಿಂತುಕೊಂಡು ಮಾಡಿ ಮಾಡಿಸು ಆದರೆ ಅಭಕ್ತೇಚಿತ್ ನಿನ್ನ ಭಕ್ತರಾಗದೇ ಇದ್ದ ನಿನ್ನನ್ನು ತಿರಸ್ಕರಿಸಿದ ನಿನ್ನ ಬಗ್ಗೆ ಇಗ್ನೋರೆನ್ಸ್ ತೋರಿಸುವ ನಿನ್ನ ದ್ವೇಷ ಮಾಡತಕ್ಕಂಥ ಏನು ಪಾಪಿಗಳು ಅಂತೇನಿದ್ದಾರೆ ಅವರಲ್ಲಿ ಸ್ಥಿತ್ವ ಸನ್ನಿಹಿತನಾಗಿ ಅವರಿಗೆ ಅವರ ಕರ್ಮಾನುಸಾರಕ್ಕೆ ತಪ್ಪು ಕೆಲಸಗಳಲ್ಲಿ ಅವರನ್ನು ಪ್ರೇರಿಸಿ ರಣಕೃತ್ ರಣಂ ಯುದ್ಧ ಪ್ರವೀಣನಾದ ನೀನು ಅವರಿಗೆ ಯುದ್ಧ ಮಾಡಿಸಿ ಆ ಕೆಟ್ಟ ಕೆಲಸಕ್ಕಾಗಿ ಅವರನ್ನು ಸಂವರಿಸಿ ಹಾಕಿಬಿಟ್ಟು ದೂರ ಮಾಡಿಬಿಡು ಅವರೇ ಎಷ್ಟೆಷ್ಟು ಕೆಟ್ಟ ಕೆಲಸ ಮಾಡಿ ಬೇಗನೆ ಹೋಗ್ತಾರೋ ಅಷ್ಟು ಸಜ್ಜನರಿಗೆ ಒಳ್ಳೆಯದು ಇಲ್ಲದ್ರೆ ಸಜ್ಜನರ ಸಾಧನೆ ಆಗೋದಿಲ್ಲ ಪರಮಾತ್ಮ ಇಂಥ ಪರಮಾತ್ಮ ನಮ್ಮ ಮೇಲೆ ವಿಶೇಷವಾದ ಅನುಗ್ರಹವನ್ನು ಮಾಡು ಅಂತ ಕೇಳ್ಕೊಳ್ತಾರೆ ಆಚಾರ್ಯರು ಈ ಎರಡು ಶ್ರುತಿಗಳ ಜೊತೆಯಲ್ಲಿ ತಂತ್ರ ಭಾಗವತದಲ್ಲಿ ಹೇಳಿದ ಈ ವಿಚಾರವನ್ನು ಇಲ್ಲಿಗ ಇಲ್ಲಿವರೆಗೂ ಪರಮಾತ್ಮ ಸ್ವತಂತ್ರಕರ್ತ ನಾವು ಅಸ್ವತಂತ್ರೋ ವಿಚಾರ ಮೂರು ಸಲ ಬಂದಿದೆಯಲ್ಲ ಇದು ನಾಲ್ಕನೇ ಸಲ ಅದಕ್ಕೆ ನಾನು ಹೇಳಿದೆ ಭಾಗವತ ಆಚಾರ್ಯರು ಶ್ಲೋಕವೊಮ್ಮೆ ನಮಗೆ ಆ ವಿಶಿಷ್ಟವಾದ ಅರ್ಥವನ್ನು ತಿಳಿಸಿಕೊಡ್ತದೆ ಅದೇ ವಿಚಾರವನ್ನು ಅದೇ ಕಾನ್ಸೆಪ್ಟನ್ನು ಆ ಶ್ಲೋಕಕ್ಕೆ ಸಂಬಂಧಿಸಿದ ಶ್ರುತಿ ತಿಳಿಸಿಕೊಡ್ತದೆ ಯಾಕೆಂದರೆ ಇದು ಶ್ರುತಿ ಗೀತ ಶ್ರುತಿಗಳು ಈ ರೀತಿಯಾಗಿ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾಯಿವೆ ಆನಂತರ ಆಚಾರ್ಯರು ಕೊಡುವ ತಾತ್ಪರ್ಯ ಅವರು ಕೊಡುವ ಉದಾಹರಣೆಯಲ್ಲೂ ಇದೇ ಅರ್ಥ ಇರ್ತದೆ ಹೀಗಾಗಿ ಮೂರು ಸಲ ನಾಲ್ಕು ಸಲ ಒಂದು ವಿಷಯವನ್ನು ನಾವು ತಿಳಿದುಕೊಂಡದಕ್ಕೋಸ್ಕರ ಆ ವಿಷಯ ನಮ್ಮಲ್ಲಿ ಪಕ್ಕ ಆಗಬೇಕು ಪೆನ್ಸಿಲ್ ಪೆನ್ ಇಟ್ಕೊಂಡು ಇವತ್ತೇನಾಗಿದೆ ಸಬ್ಜೆಕ್ಟನ್ನು ಬರೆದುಕೊಳ್ಳಿ ಇವತ್ತಿನ ಹೆಡ್ಡಿಂಗ್ ನಹಂ ಕರ್ತ ಹರಿ ಕರ್ತ ತಂತ್ರಭಾಗದಲ್ಲಿ ಹೇಳ್ತಾರೆ ಶ್ರೀ ಬ್ರಹ್ಮರುದ್ರ ಪೂರ್ವೇಶು ಮಹಾಲಕ್ಷ್ಮೀ ದೇವಿ ಬ್ರಹ್ಮದೇವರು ರುದ್ರರು ಕ್ರಮಾತ್ ಅವರ ಯೋಗ್ಯತಾನುಸಾರವಾಗಿ ತಾರತಮ್ಯಾನುಸಾರವಾಗಿ ಅವರಲ್ಲಿ ಸ್ಥಿತ್ವ ನಿಂತುಕೊಂಡು ಸ್ವಾತ್ಮಾನಂ ಅರ್ಚೆಯೇತ್ಯ ಬಹಿರಂತರ ಸಚ್ ಸ್ವಚ ಬ್ರಹ್ಮಾಂಡದ ಹೊರಗು ಬ್ರಹ್ಮಾಂಡದ ಒಳಗು ಅವರ ಕಡಿಂದ ಅವರಲ್ಲಿ ನಿಂತುಕೊಂಡು ನಿನ್ನನ್ನೇ ನೀನು ಪೂಜೆ ಮಾಡ್ಕೋತೀವಿ ನಿನ್ನನ್ನೇ ನೀನು ಪೂಜೆ ಮಾಡಿ ಆ ಪ್ರಕಾರವಾದಂಥ ಅವರಿಗೆ ಯೋಗ್ಯತಾನುಸಾರವಾದ ಪೂಜೆ ಮೋಕ್ಷ ಕೊಡುವಂತೆಕೊಂಡು ಅಂತೇಳಿ ಪರಮಾತ್ಮ ನೀನೇ ನನಗೆ ಬೇಕು ಅಂತೇಳಿ ಪೂಜೆ ಮಾಡೋರು ಕೆಲವರು ಮೋಕ್ಷ ಕೊಡುವಂತೆಕೊಂಡು ಅಂತೇಳಿ ಪೂಜೆ ಮಾಡ್ತಕ್ಕಂಥವ್ರು ಕೆಲವರು ನನಗೆ ಹಣ ಸಿಗಲಿ ಪ್ರಮೋಷನ್ ಆಗಲಿ ಮಕ್ಕಳಾಗಲಿ ಅಂತ ಪೂಜೆ ಮಾಡೋದಕ್ಕಂಥವ್ರು ಕೆಲವರು ಅವನಿಗಿಂತ ನಾನು ಸಿರಿವಂತನಾಗಬೇಕು ಅಂತೇಳಿ ಪೂಜೆ ಮಾಡೋರು ಕೆಲವರು ಅವನನ್ನು ನಾಶಪಡಿಸ್ತಕ್ಕಂಥ ಎಲ್ಲರನ್ನು ನಾಶಪಡಿಸಿ ನಾನು ರಾಜನಾಗಬೇಕು ಅಂತೇಳಿ ಪೂಜೆ ಮಾಡ್ತಕ್ಕಂಥವ್ರು ಕೆಲವರು ನಾನು ಸಾಯದೆ ಅಬದ್ಧನಾಗಿದ್ದುಕೊಂಡು ನಾನೇ ನನ್ನ ಎಲ್ಲ ರೀತಿಯಾಗಿರ್ತಕ್ಕಂಥ ಎಲ್ಲ ಕಡೆಯಲ್ಲಿ ನಂದೇ ಅಂತ ಅಂತಕ್ಕಂಥ ಹಸುರರು ಮಾಡ್ತಕ್ಕಂಥ ಪೂಜೆ ಎಲ್ಲರೂ ಪೂಜೆ ಮಾಡೋರೇ ವರ ತೆಗೆದು ತಪಸ್ಸು ಮಾಡದೆ ವರ ತೆಗೆದುಕೊಳ್ಳದೆ ಯಾವ ದೈತ್ಯರೂ ಇಲ್ಲ ಎಲ್ಲರೂ ಪೂಜೆ ಮಾಡ್ತಾರೆ ಆದರೆ ಅವರ ಮನಸ್ಸಿನಲ್ಲಿ ಏನಿರ್ತದೆ ಆ ರೀತಿ ಅವರ ಕಡೆಯಿಂದ ಪೂಜೆ ಮಾಡಿಸಿ ಆ ರೀತಿ ಅಷ್ಟೇ ಫಲವನ್ನು ಪರಮಾತ್ಮ ಕೊಡ್ತಾನೆ ಮೋಕ್ಷ ಬದ್ರಿಗೆ ಮೋಕ್ಷ ಕೊಡ್ತಾನೆ ಹಣ ಬೆಳೆದವ್ರಿಗೆ ಹಣ ಕೊಡ್ತಾನೆ ಇನ್ನೊಬ್ಬರು ದ್ವೇಷ ಮಾಡ್ತಕ್ಕಂಥವ್ರಿಗೆ ದ್ವೇಷ ಕೊಡ್ತಾನೆ ಆನಂತರ ಅವಧ್ಯನಾಗಿದ್ದುಕೊಂಡು ನಾನು ಹೆಚ್ಚೆಚ್ಚು ಆ ಪರಮಾತ್ಮನ ನಾಶಪಡಿಸ್ಬೇಕು ಅನ್ನೋರಿಗೆ ಆ ರೀತಿಯಾದ ಬುದ್ಧಿಯನ್ನು ಕೊಡ್ತಾನೆ ಬ್ರಹ್ಮಾಂಡದ ಹೊರಗೂ ಒಳಗೂ ಈ ರೀತಿಯಾಗಿ ಅಸತಾಂ ಅಧಮಾಚಾರ ಅಸ್ ಅಯೋಗ್ಯರಲ್ಲಿದ್ದುಕೊಂಡು ಅವರ ಕಡೆಯಿಂದ ಕೆಟ್ಟ ಕೆಲಸವನ್ನು ಮಾಡಿಸಿ ಇದೆಲ್ಲ ಅದಕ್ಕೋಸ್ಕರ ಟಿಪ್ಪಣಿಕಾರ ಹೇಳ್ತಾರೆ ವ್ಯಾಸ ರೂಪದಿಂದ ಸಜ್ಜನರಿಗೆ ಪರಮಾತ್ಮ ಉತ್ತಮವಾದ ಶಾಸ್ತ್ರಜ್ಞಾನವನ್ನು ಕೊಡ್ತಾನೆ ರೂಪದಿಂದ ಅಸಜ್ಜನರಿಗೆ ವೇದ ಪ್ರಮಾಣ ಜಗತ್ತು ಮಿಥ್ಯಾ ಜಗತ್ತು ಶೂನ್ಯ ಈ ರೀತಿಯಾಗಿರ್ತಕ್ಕಂಥ ಅದೇ ಬುದ್ಧಿಯನ್ನು ಅವರು ಕೊಡ್ತಾನೆ ಮತಗಳವಲ್ಲ ಕೆಲವು ಅವರ ಮತಲ್ಲಿಯೂ ಕೂಡ ಈಗ ಇದ್ದಾರೆ ಯಾರು ಇಸ್ಲಾಂ ಒಪ್ಪೋದಿಲ್ಲ ಅಂಥವರನ್ನು ಕೊಲ್ಲುವುದೇ ಅವರಿಗೆ ಮದ್ರಾಸಾದಲ್ಲಿ ಇದನ್ನೇ ಕಲಿಸ್ತಾರೆ ನಿಮ್ಮ ನಮ್ಮ ಮತವನ್ನು ಒಪ್ಪದೇ ಇರತಕ್ಕಂಥವರಿಗೆ ಅಲ್ಲಾನ ಒಪ್ಪದೇ ಒಪ್ಪದೆ ಇರ್ತಕ್ಕಂಥವರನ್ನು ನೀವು ಅವರಿಗೆ ಪೀಡೆ ಕೊಡೋದು ಅವರಿಗೆ ತ್ರಾಸು ಕೊಡೋದು ಅವರ ಮಂದಿರಗಳನ್ನು ಬೀಳಿಸುವುದು ಇದರಿಂದ ನಿಮಗೆ ಸ್ವರ್ಗದಲ್ಲಿ ಬಹಳ ಸುಖ ಸಿಗ್ತದೆ ಇವ್ರ ತಲೆಯಲ್ಲಿ ತುಂಬೋದಿದೆ ಲಾ ಇಲ್ಲ ಎಲ್ಲ ಅದರ ಅರ್ಥವು ಇಷ್ಟೇ ಇದೆ ಯಾರು ಅಲ್ಲಾನ ಒಪ್ಪೋದಿಲ್ಲ ಅವರನ್ನು ಕೊಲ್ಲುವುದೇ ಧರ್ಮ ಪುರಾಣ ಕೂಡ ಇದೇ ಹೇಳ್ತದೆ ಕಾಫಿರ್ಕೋ ಮಾರ್ನೆ ಸೆ ಮೇ ಉನ್ನತ ಸ್ಥಾನ ಮೇಲ್ತ ಈ ಟೆರರಿಸ್ಟಿಗೆ ತಲೆಯಲ್ಲಿ ಬ್ರೈನ್ ವಾಶ್ ಮಾಡೋದು ಇಷ್ಟೇ ನೀವು ಎಷ್ಟು ಜನರನ್ನು ಕೊಲ್ತೀರಿ ನೀವು ಸ್ವತಃ ಸುಸೈಡ್ ಬಾಂಬಾಗಿ ನೂರು ಮಂದಿಯನ್ನು ಕೊಂದು ನೀವು ಸತ್ತರೆ ಸ್ವರ್ಗದಲ್ಲಿ ನಿಮಗೆ ಭಾಳ ಉತ್ತಮವಾದ ಸ್ಥಾನ ಸಿಗ್ತದೆ ಇದು ಮತ ಇದು ಇಂಥ ಧರ್ಮ ಇದು ಅವರು ಬೆಳೀತಾ ಇದ್ದಾರೆ ನಾವು ನಮ್ಮ ದೇವರನ್ನೇ ಮರೆತು ನಿದ್ದೆ ಮಾಡ್ತಾಯಿದ್ದೇವೆ ಒಂದು ದಿವಸ ಅವ್ರ ಕೈಯಲ್ಲಿ ರಾಜ್ಯ ಕೊಟ್ಟು ನಾವು ಅದೇ ರೀತಿಯಾಗಿರ್ತಕ್ಕಂಥದ್ದನ್ನೇ ಭಗವಂತನ ದ್ವೇಷ ಮಾಡೋ ಪರಿಸ್ಥಿತಿ ಬರ್ತದೆ ಅಂಥವರಲ್ಲಿ ನಿಂತುಕೊಂಡು ಈ ರೀತಿ ಬ್ರಹ್ಮಾದಿಗಳಿಂದ ಕೆಲಸ ಮಾಡಿಸಿ ಏ ಬ್ರಹ್ಮದೇ ಭಾಳ ಚಲೋ ಪೂಜೆ ಮಾಡಿದ್ದಾರೆ ನೀವು ಅಂತ ತಿಳ್ಕೊಂಡು ಅವ್ರ ಕಡಿಂದ ಕೆಟ್ಟ ಕೆಲಸ ಮಾಡಿಸೋದಲ್ಲ ಪಾಪ ಕೊಡ ತುಂಬ್ಲಿಕ್ಕೆ ಬೇಗ ಬೇಗನೆ ತುಂಬಿ ಹೋಯಿತು ಅವರನ್ನು ದೂರಿಕರ್ಸ್ಲಿಕ್ಕೆ ಒಳ್ಳೆಯದಾಯಿತು ಅಂತ ತಿಳ್ಕೊಂಡು ಅಂತೇಳಿ ಅಸತಾಂ ಅಧಮಾಚಾರ ಹರಿರ್ ದೃಷ್ಟ ಆತ್ಮಪೂಜನಂ ತಸ್ಯ ಅಧೋಗಮನ ಏತಿ ಅವ್ರು ಅವ್ರ ಕಡಿಂದ ಕೆಟ್ಟ ಕೆಲಸ ಯಾಕೆ ಮಾಡ್ತಾರೆ ಎಷ್ಟೆಷ್ಟು ಕೆಳಗೆ ಬೇಗನೆ ಹೋಗ್ತಾರೆ ಅಷ್ಟು ಸಜ್ಜನಿಗೆ ಒಳ್ಳೆಯದು ಅಂತ ತಿಳ್ಕೊಂಡು ಅಂತ ಹೇಳಿ ಅವ್ರ ಕಡೆಯಿಂದ ಆ ರೀತಿಯಾದಂಥ ಕ್ರಿಯೆಗಳನ್ನು ಮಾಡಿಸಿ ಅದು ನಿನ್ನ ಪೂಜೆಯಂತೆ ನೀನು ಸ್ವೀಕಾರ ಮಾಡ್ತೀನಿ ಭಗವಂತನ ವಿಚಿತ್ರ ವ್ಯವಹಾರ ಎಲ್ಲಿ ಇಂತಹ ಈ ಶ್ಲೋಕದ ಅಭಿಪ್ರಾಯ ಪರಮಾತ್ಮ ಸ್ವತಂತ್ರಕರ್ತ ಆ ನಂತರ ನಮ್ಮ ಯೋಗ್ಯತೆ ಅನಾದಿ ಕರ್ಮ ಅನುಸಾರವಾಗಿ ನಮ್ಮಲ್ಲಿ ನಿಂತು ನಮ್ಮ ಕಡೆಯಿಂದ ಕೆಲಸ ಮಾಡ್ತಾನೆ ಪ್ರಾರ್ಥನೆ ಮಾಡಿದಷ್ಟು ಹೆಚ್ಚೆಚ್ಚು ಒಳ್ಳೆಯ ಕೆಲಸವನ್ನು ಮಾಡಿಸ್ತಾನೆ ದುಷ್ಟರಿಗೆ ಅವರಿಗೆ ಬೇಕಾಗಿರ್ತಕ್ಕಂಥ ರೀತಿಯ ದುಷ್ಟತನವನ್ನೇ ಕೊಟ್ಟು ದುಷ್ಟ ಕೆಲಸವನ್ನೇ ಮಾಡಿಸಿ ಅವರಿಗೆ ಅನ್ನ ತಮಸ್ಸನ್ನು ಕೊಡ್ತಾನೆ ಇಂಥ ಸ್ವತಂತ್ರ ಕರ್ತೃವಾದ ಪರಮಾತ್ಮ ನೀನೇ ಕರ್ತ ನಾನು ಕರ್ತನಲ್ಲ ನೀನೇ ನಿಂತುಕೊಂಡು ನಿಶಿಸುವುದ ಗಣಪತಿ ಅಂಥೇಳಿ ಅವನಿಗೆ ಪ್ರಾರ್ಥನೆ ಮಾಡಿಕೊಳ್ಳುವುದೇ ಇಷ್ಟು ನಮ್ಮಲ್ಲಿರ್ತಕ್ಕಂಥ ಸಾಮರ್ಥ್ಯ ಇದಕ್ಕಿಂತ ಹೆಚ್ಚಿಗೆ ಇಲ್ಲ ಅನ್ನೋದು ಈ ಶ್ಲೋಕದ ಒಂದು ವಿಮರ್ಶಾತ್ಮಕವಾಗಿರತಕ್ಕಂತಹ ಪ್ರಮಾಣ ಪುರಸ್ಸರವಾದ ಸಂಕ್ಷಿಪ್ತ ಅರ್ಥ ಈಗಾಗಲೇ ವೇಳೆ ಆಗಿದೆ ಭಾಳ ಸಂಕ್ಷಿಪ್ತವಾಗಿ ಹೇಳ್ತೇನೆ ಸತ್ಯಧರ್ಮ ತೀರ್ಥರು ಏಕಾದಶಿ ಇವತ್ತು ಏಕಾದಶಿ ದಿನ ಶ್ರೀಕೃಷ್ಣನ್ ನೆನೆಸೋಣ ಪರಮಾತ್ಮ ಈ ಸತ್ಯಧರ್ಮರು ಈ ಶ್ಲೋಕವನ್ನು ಭಗವಂತ ಧನುರ್ಯಾಗದ ನಿವದಿಂದ ಮಥುರೆಗೆ ಬಂದು ಆನಂತರ ಅಲ್ಲಿ ಧನುಷ್ಯವನ್ನು ಮುರಿದು ಹಾಕಿದ ಕಾಡುಗೆಚ್ಚ ಮಾಡಿರ್ತ ಕಾಡುಗೆಚ್ಚವನ್ನು ಕುಡಿದಿರತಕ್ಕಂಥ ಮಹಾನ್ ಸಾಮರ್ಥ್ಯ ಇದ್ದ ಪರಮಾತ್ಮ ಚಾಣೂರಾದೆಗಳನ್ನು ಕೂಡ ಸಂಹಾರ ಮಾಡ್ತಾನೆ ಕೂಲಿಯಾಪೀಡನನ್ನು ಸಂಹಾರ ಮಾಡ್ತಾನೆ ಅನ್ನೋ ಅರ್ಥವನ್ನು ಈ ಶ್ಲೋಕದಿಂದ ಸತ್ಯಧರ್ಮರು ನಮಗೆ ತಿಳಿಸಿಕೊಡ್ತಾರೆ ನಿಷ್ಠು ನಿಷುಸಿಯದ ಗಣಪತಿ ಅಲ್ಲಿ ಶ್ಲೋಕದಲ್ಲಿರ್ತಕ್ಕಂಥಕ್ಕಂಥ ಸಂದರ್ಭ ಪುರುಷೇಶು ಅಲ್ಲಿ ಪುರುಷ ಬಾಧೆಗೆ ತರದ್ರು ಇಶುಧೀಶು ಅಂತ ಅಷ್ಟೇ ತೊಗೊಂಡ್ರು ಧೀಶು ಅಂದರೆ ಇಶವ ಬಾಣಗಳು ಎಲ್ಲಿ ಇರ್ತವೆ ಅಂತ ಅಂತಕೊಂಡಂತಂದರೆ ಧನುಷ್ಯ ಬಾಣವನ್ನು ಆ ಧನುಷ್ಯಕ್ಕೆ ನಾವು ಜೋಡಿಸ್ತೇವೆ ಇಷುದೀಶು ಅಂದರೆ ಆ ಧನುರ್ಯಾಗದಲ್ಲಿ ಅಂದರೆ ಮಥುರೆಗೆ ಹೇ ತ ಬಂದವನೇ ಸಂಸ್ಕೃತದಲ್ಲಿ ತ ಅಂದರೆ ಬಂದವನು ಅಂತ ಅರ್ಥ ಮುಂದಿನ ಶ್ಲೋಕದಲ್ಲಿ ಇದೇ ಅರ್ಥ ಬರ್ತದೆ ತ ಅಂದರೆ ಬಂದವನು ಅಂತ ಅರ್ಥ ತ ಅಂದರೆ ಕಳ್ಳ ಅಂತ ಅರ್ಥ ತ ಅಂತ ಕಾರ್ಯ ಮಾಡೋದಂತ ಅರ್ಥ ತ ಶಬ್ದಕ್ಕೆ ಇಷ್ಟು ಅರ್ಥವೇ ಸಂಸ್ಕೃತ ಏಕಾಕ್ಷರಿ ಕೋಶ ಹೇ ತ ಆಗತ ಮತುರಿಗೆ ಬಂದವನೇ ಹೇ ಉಷ ವ ಉಷ ಅಂದರೆ ದಾವಾನಲ್ಲ ವ ವಾತಿ ಮುಖದಲ್ಲಿ ಸ್ವೀಕರಿಸಿದವನೇ ಅಂದರೆ ಆ ಸಂಪೂರ್ಣವಾಗಿರ್ತಕ್ಕಂಥ ದಾವಾಗ್ನೆಯನ್ನು ಪಾನ ಮಾಡಿರ್ತಕ್ಕಂಥ ಪರಮಾತ್ಮ ನೀನು ತಬ ಬಪೋಹು ನಿನ್ನ ಈ ಕೃಷ್ಣ ಶರೀರ ಅಂತ ಏನಿದೆ ಪ್ರಕ್ರಮವತ್ ಸತ್ಕೃತ ಪ್ರಕ್ರಮವಂತಹ ನಿನ್ನ ಕಡೆಗೆ ಬಂದು ನಮ್ಮ ಜೊತೆಗೆ ಯುದ್ಧಕ್ಕೆ ಬಾ ಅಂತ ಕರೆದಿರ್ತಕ್ಕಂಥ ಚಾಣೂರ ಮುಟ್ಟಿಕರನ್ನು ಆ ಕಾಲದಲ್ಲಿ ಅವರನ್ನು ಸುಅಸತ್ಕೃತಃ ಸಂಪೂರ್ಣವಾಗಿ ದೂರ ಮಾಡಿಬಿಟ್ಟೆ ಅಂದರೆ ಅವರನ್ನು ಕೊಂದುಬಿಟ್ಟೆ ಆನಂತರ ಯಹ ಶಕ್ತಿ ಧೃತ ಹಲ್ಲನ್ನೇ ತನ್ನ ಮಹಾ ಸಾಮರ್ಥ್ಯ ಅಂತ ತಿಳಿದುಕೊಂಡು ದಂತಿಗಳು ಅಂದರೆ ಆನೆಗಳು ಅವುಗಳಲ್ಲಿ ಅಖಿಲ ಚೆಕ್ತದಂತಹ ಮಹಾಪರಾಕ್ರಮಿ ಅಂತ ಅನಿಸ್ಕೊಂಡಿರ್ತಕ್ಕಂತಹ ನಿನ್ನನ್ನು ಕೊಲ್ಲುವುದಕ್ಕೋಸ್ಕರೇ ಕಂಸ ಇಟ್ಟಿರ್ತಕ್ಕಂತಹ ಕೋಲಿಯಾಪೇಡನನ್ನು ಚರಣೆ ನಿನ್ನ ಕಾಲಿನಿಂದ ಅಲ್ಲ ಚರಣೆ ಅವುಗಳ ಕಾಲಿನ ಸ್ವಕೃತ ಅಂತಹ ಅಭೂತ್ ನೀನೇನು ಮಾಡಿದೆ ಅದು ನಿನ್ನನ್ನು ತೆಡಲಿಕ್ಕೆ ಬಂದರೆ ಅದ್ರ ಕಾಲು ಕೆಳಗೆ ಹೋದೆ ಕಾಲು ಕೆಳಗೆ ಹೋದರೆ ನಿನಗೆ ಅಲ್ಲಿಂದ ಹೊಡಿಬೇಕು ಹಂಗೆ ಸಣ್ಣಲಿ ಪ್ರಯತ್ನ ಮಾಡ್ತಾಯಿದೆ ಒಮ್ಮೆ ಹೊರಗೆ ಬಂದು ಆ ಠಾಣಕ್ಕೆ ಮುಂದೆ ಬರ್ತದೆ ಮತ್ತು ಅವ್ರು ಕಾಲು ಕೆಳಗೆ ಹೋಗ್ತಾ ಇದೆ ಕಾಲು ಕೆಳಗೆ ಹೋಗೋದು ಕಾಲು ಕೆಳಗೆ ಹೊರಗೆ ಬರೋದು ಈ ರೀತಿಯಾಗಿ ಅದಕ್ಕೆ ಸುತ್ತಾಡಿ ಸುತ್ತಾಡಿಸಿ ಅದಕ್ಕೆ ಸಿಟ್ಟು ಬರುವಂತೆ ಮಾಡಿ ಅದರ ತಲೆ ಏರಿಸಿ ಕೊನೆಗೆ ಆ ಪರಮಾತ್ಮ ಅದನ್ನು ಕೆಳಗೆ ಹಾಕಿ ಅದು ಹಲ್ಲಕ್ಕೆತ್ತಿ ಒಂದು ಹಲ್ಲಿ ಒಂದು ಆ ದಂತದಿಂದ ಕೊಲಿಯಾಪಿಡನನ್ನು ಇನ್ನೊಂದರಿಂದ ಮಾವುತನನ್ನು ಸಂವಾರ ಮಾಡಿ ಪರಮಾತ್ಮ ತನ್ನ ಹೆಗಲ ಮೇಲೆ ಆ ಹಸ್ತಿ ದಂತವನ್ನು ಇಟ್ಟುಕೊಂಡು ಒಳಗೆ ಪ್ರವೇಶ ಮಾಡ್ತಾರೆ ಈ ರೀತಿಯಾಗಿ ಪದಗಳನ್ನು ಬಿಡಿಸಿ ಅಕ್ಷರ ಏಕಾಕ್ಷರಿ ಕೋಶಗಳನ್ನು ಇಟ್ಟುಕೊಂಡು ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ನಿಜವಾಗಿ ಇದನ್ನು ಪ್ರತಿಯೊಂದು ಬಿಡಿಸಿ ಅದಕ್ಕೆ ಯಾವ ಏಕೆ ಪದ ಚೀದ ಕರ್ತ ಏನು ಹೇಳಬೇಕು ವ್ಯಾಕರಣದ ನಿಯಮ ಹೇಳಿ ಹೇಳಬೇಕು ಅದು ಮತ್ತಿಷ್ಟು ಬಹಳ ಟಿಡಿಯಸ್ ಆಗ್ತಂತಕಂತ ಹೇಳಿ ಒಟ್ಟು ಈ ಶ್ಲೋಕದಲ್ಲಿ ಯಾವ ಶ್ಲೋಕ ಪರಮಾತ್ಮ ಸ್ವತಂತ್ರ ಕರ್ತ ಯೋಗ್ಯತಾನುಸಾರ ಪ್ರತಿಯೊಬ್ಬರಲ್ಲಿದ್ದು ಮಾಡಿ ಮಾಡಿಸಿ ತಾನೇ ತನ್ನ ಪೂಜೆಯನ್ನು ತಾನೇ ಮಾಡಿ ಅದರ ಫಲವನ್ನು ನಮಗೆ ಕೊಡ್ತಕ್ಕಂಥ ಉದಾರಿ ದುಷ್ಟರಲ್ಲಿ ದುಷ್ಟಕರ್ಮವನ್ನು ಮಾಡಿಸಿ ಆ ಅಲ್ಲಿರ್ತಕ್ಕಂಥ ಅಭಿಮಾನಿ ದೇವತೆಗಳು ದುಷ್ಟಕರ್ಮ ಮಾಡಿದಾಗ ಅದನ್ನು ತನ್ನ ಪೂಜೆ ಅಂತೇಳಿ ಸ್ವೀಕರಿಸಿ ಅವರಿಗೆ ಇನ್ನೂ ವಿಶೇಷವನ್ನು ಮಾಡಿ ಹಸುರರಿಗೆ ಅಧೋಗತಿಯನ್ನು ಕೊಡ್ತಕ್ಕಂಥ ಸ್ವತಂತ್ರಕರ್ತೃವಾದ ಸ್ತ್ರೀಯರಿಯೇ ನೀನು ನನ್ನಲ್ಲಿ ಸತ್ಕರ್ಮಗಳನ್ನು ಮಾಡುವಂತೆ ಪ್ರೇರಕನಾಗಿ ಬಂದು ಕುಳಿತುಕೋ ಅನ್ನುವುದು ಈ ಶ್ಲೋಕದಲ್ಲಿ ಪ್ರಾರ್ಥನೆ ಈ ಪ್ರಾರ್ಥನೆಯನ್ನು ಪರಮಾತ್ಮ ನೀನು ಧನುರಿಯಾಗದ ನೆವದಿಂದ ಬಂದು ದಾಭಾಗ್ನಿಪಾನವನ್ನು ಮಾಡಿ ಬಂದು ಅಂಥ ಸಾಮರ್ಥ್ಯವುಳ್ಳವನ್ನು ಬಂದು ಆ ಧನುಷ್ಯನ್ನು ಮುರಿದು ಆ ನಂತರ ನಿನ್ನನ್ನು ಯುದ್ಧಕ್ಕೆ ಕರೆದಿರ್ತಕ್ಕಂತಹ ಅಯೋಗ್ಯರಾದ ಚಾಣೂರ ಮುಟ್ಟಕರನ್ನು ಸಂವರಿಸಿ ನಿನ್ನನ್ನು ಕೊಲ್ಲಲಿಕ್ಕೆ ಬಂದಿರತಕ್ಕಂತಹ ಪೀಡವನ್ನು ನಾಶಪಡಿಸಿದ ಎಲೆ ಉದಾರ ಶ್ರೀಕೃಷ್ಣ ನೀನು ನಿಷ್ಠುಸೀದ ನಮ್ಮ ಹೃದಯದಲ್ಲಿ ಬಂದು ಕೂತ್ಕೊಂಡು ನಮ್ಮ ಕಡೆಯಿಂದ ಸತ್ಕರ್ಮಗಳನ್ನು ಮಾಡಿಸಿ ನೀನೇ ಮಾಡು ಆ ಪುಣ್ಯವನ್ನು ಕೊಟ್ಟು ನಾವು ನಿನ್ನ ಹತ್ರ ಬರುವಂತೆ ಮಾಡು ಅಂತ ಅನ್ನುವ ಪ್ರಾರ್ಥನೆ ಈ ಶ್ಲೋಕದಲ್ಲಿದೆ ಇದಿಷ್ಟು ಈ ಶ್ಲೋಕದ ಸಂಕ್ಷಿಪ್ತ ವಿವರಣೆ ಇತಿ ಅಧ್ಯಕ್ಷತಾ ಪ್ರಸಕ್ತಿ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಇವತ್ತು ಏಕಾದಶಿ ಪರಮಾತ್ಮ ನನ್ನಲ್ಲಿ ಬಂದು ಆಗೋದಿಲ್ಲ ಆಗೋದಿಲ್ಲ ನನ್ನ ಕಡೆಯಿಂದ ಆಗೋದಿಲ್ಲ ಏನಾಗ್ತದೋ ಏನು ಅಂತಿಕೊಂಡು ಅಂತ ಹೇಳಿ ಎಲ್ಲ ಗಾಬರಿ ಆಗ್ತಕ್ಕಂಥವರು ಪರಮಾತ್ಮ ನನ್ನಲ್ಲಿ ಬಂದು ಕುಳಿತುಕೊಂಡು ಏಕಾದಶಿ ಉಪವಾಸ ಮಾಡೋ ಪ್ರೇರಣೆ ಮಾಡಿ ಆ ಶಕ್ತಿ ಕೊಟ್ಟು ನೀನೇ ಉಪವಾಸ ಮಾಡಿ ಉಪವಾಸ ಮಾಡಿದ ಆ ಒಂದು ಕೀರ್ತನೆಯನ್ನು ಕೊಟ್ಟು ಇಂಥ ಅದ್ಭುತವಾದ ಒಂದು ವ್ರತವನ್ನು ಕಣಿಂದ ಮಾಡಿಸು ಅಂತನ ಪ್ರಾರ್ಥನೆ ಮಾಡೋಣ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಉಗ್ರಂರಂ ಮಹಾವಿಷ್ಣು ಜ್ವಲಂತ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯು ಮೃತ್ಯುಂ ನಮಾಮ್ಯಹಂ अच्युतांदगोवंद स्मृतिमाशन रोगाशय आशेषा आशुधन्वंतरे हरे अच्युतागोविंद प्रणताशन रोगाशे आशेषा आशुधन हरे अच्युतानगोविंद नामोच्चारण भेटा नश्य सकलारोगा सत्यम सत्यम वालाम परमात्मा निंतु ಈ ಶ್ಲೋಕದ ವಿಸ್ತೃತ ವಿವರಣೆಯನ್ನು ನುಡಿಸಿದ ಸ್ವತಂತ್ರ ನೀನೇ ನನ್ನ ಕಡೆಯಿಂದ ಮಾಡಿಸಿ ಕೈ ಹಿಡಿದು ಬಗ್ಗಿಸುವಂತೆ ನಮ್ಮ ಕಡೆಯಿಂದ ಮಾಡಿಸಿ ಆ ಪುಣ್ಯ ಕೊಡ್ತಕ್ಕಂಥ ಪರಮಾತ್ಮ ನಹಂ ಕರ್ತ ಹರಿ ಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾಣ್ಯತಾ ಅಂಥೇಳಿ ನಿನಗೇ ಸಮರ್ಪಣೆ ಮಾಡ್ತಾಯಿದ್ದೇನೆ ಶ್ರೀಕೃಷ್ಣ ಅರ್ಪಣಮಸ್ತು